ವಿಧಾನಸೌಧ ವಿವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಪ್ರೆಸ್ ವೀಕ್ಷಕರ ಕರ್ನಾಟಕದ ಶಕ್ತಿ ಕೇಂದ್ರ ಅಂತ ಕರೆಯಲ್ಪಡ್ತಕ್ಕಂತಹ ವಿಧಾನಸೌಧವನ್ನ ಕಟ್ಟಿ ಅರವತ್ತು ವರ್ಷಗಳು ಕಳೆದಿದೆ ಅರವತ್ತರ ಸಂಭ್ರಮದಲ್ಲಿ ಇದೀಗ ವಜ್ರ ಮಹೋತ್ಸವವನ್ನು ಆಚರಿಸ್ತಾ ಇರುವಂತಹದ್ದು ಈ ವಜ್ರ ಮಹೋತ್ಸವ ಒಂದಷ್ಟು ಅಧ್ವಾನಗಳಿಗೆ ಕೂಡ ಕಾರಣವಾಗಿದೆ ಎನ್ನುವಂತಹ ಆಪಾದನೆಗಳು ಕೂಡ ಕೇಳಿ ಬರ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಒಂದು ಮುಕ್ಕಾಲು ಕೋಟಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂತಹ ವಜ್ರ ಏನು ವಿಧಾನಸೌಧದ ವಜ್ರ ಮಹೋತ್ಸವಕ್ಕೆ ಹತ್ತು ಕೋಟಿಗೂ ಹೆಚ್ಚು ಹಣವನ್ನ ವ್ಯಯ ಮಾಡ್ಲಾಗ್ತಾ ಇದೆ ಅಂತಕ್ಕಂತಹ ಏನು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈ ಕುರಿತಾಗಿ ಚರ್ಚೆಯನ್ನು ಮಾಡ್ತಾ ನಮ್ಮ ಜೊತೆ ಕಾಂಗ್ರೆಸ್ನಿಂದ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ ಜನಾರ್ದನ್ ಭಾರಕರ್ ಅವರು ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಜನಾರ್ದನ್ ಭಂಡಾರ್ಕರ್ ಅವರ ಇನ್ನು ನಮ್ ಜೊತೆ ಕಾರ್ಮಿಕ ವೇದಿಕೆಯ ಜಿಲ್ಲಾಧ್ಯಕ್ಷರು ಮತ್ತು ಜೆಡಿಎಸ್ ಮುಖಂಡರು ಆಗಿರ್ತಕ್ಕಂತಹ ರವಿ ಶೆಟ್ಟಿ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ರವಿಶೆಟ್ಟಿ ಅವರ ನಮ್ಮ ಮೊದಲನೇದಾಗಿ ಕೇಳಬೇಕಾಗಿರುವಂತಹ ಜನಾರ್ದನ್ ಭಂಡಾರ್ಕರ್ ಅವರ ಹತ್ರ ಬಹುಶಃ ಆ ಏನು ಒಂದಷ್ಟು ಅಧ್ವಾನಗಳಿಗೋಸ್ಕರನೇ ವಜ್ರ ಮಹೋತ್ಸವವನ್ನು ಆಚರಿಸಬೇಕಾಗಿ ಬಂತ ಸರ್ಕಾರಕ್ಕೆ ಅನ್ನುವಂತದ್ದು ಮತ್ತು ಸರ್ಕಾರ ಕೂಡ ಒಂದಷ್ಟು ಗೊಂದಲದಲ್ಲಿತ್ತು ಎಲ್ಲ ಒಂದು ಕಡೆ ಒಂದಷ್ಟು ಶಾಸಕರಿಗೆ ಪಾಸ್ಗಳು ಸಿಗಲಿಲ್ಲ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮವನ್ನು ಮಾಡೋದ್ರಲ್ಲಿ ಸರ್ಕಾರ ಸೋಲ್ತಾ ಅಂತ ಮೊದಲು ಈ ಕಾರ್ಯಕ್ರಮದ ಬಗ್ಗೆ ಸರ್ಕಾರಕ್ಕೆ ಕೂಡ ಯಾರು ಈಗ ವಿಧಾನಸಭಾ ಅಧ್ಯಕ್ಷರಿರ್ಬೋದು ವಿಧಾನ ಪರಿಷತ್ತಿನ ಅಧ್ಯಕ್ಷರು ಇರ್ಬೋದು ಅವರೆಲ್ಲ ಕೂಡ ಒಂದು ಸಮಿತಿಯನ್ನು ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಸುರಿಗೆ ಅದರ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಇತ್ತು ಅದರ ನಂತರ ಆ ಬಗ್ಗೆ ಮಾಹಿತಿ ಲೇಟಾಗಿ ಕೂಡ ಮುಖ್ಯಮಂತ್ರಿಗಳಿಗೆ ಸಿಕ್ಕಿತ್ತು ಆಗ ಅವರು ಅದಕ್ಕೆ ಕಡಿವಾಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿತ್ತು ಏನು ಇಪ್ಪತ್ತೆಂಟೂವರೆ ಕೋಟಿ ರೂಪಾಯಿ ಖರ್ಚು ಮಾಡುವ ಏನು ಒಂದು ಬೃಹತ್ತಾದ ಒಂದು ಬಜೆಟನ್ನು ಅದನ್ನು ನಿರ್ಮಿಸಿದರು ಅದನ್ನು ನೋಡಿ ಹವಾರಿದ್ರು ಯಾರು ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಕೆಲವು ಕಡೆಯಲ್ಲಿ ಮನೆ ಮನೆ ತನಕ ಬರೋ ಪರಿಸ್ಥಿತಿ ಇತ್ತು ಮನೆಯೇನೋ ಜಾಸ್ತಿ ಮಳೆ ಬಂದರಿಂದ ಅದು ನಿವಾರಣೆ ಆಗ್ತಾ ಇದೆ ಕೆಲವು ಕಡೆಯಲ್ಲಿ ಮಳೆ ಬರದ ಕೆಲವು ತಾಲೂಕುಗಳು ಕೂಡ ಇವೆ ಅಂಥ ಸಂದರ್ಭದಲ್ಲಿ ಇದು ದುಬಾರಿ ಕಾರ್ಯಕ್ರಮ ಬೇಡ ಅಷ್ಟೇ ಅಲ್ಲ ಇವತ್ತು ಏನು ವಿತ್ತ ಸಚಿವ ಹೊಣೆಯನ್ನು ಕೂಡ ಅವರೇ ಹೊರಟ್ರಿಂದ ಹೊರೆ ಹೊರೆಯನ್ನು ಅವರೇ ವಹಿಸಿದ್ದರಿಂದ ಸಚಿವಾಲಯದ ಅವರಿಗೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ ಎಷ್ಟು ಹಣ ಇದೆ ಎಷ್ಟು ಖರ್ಚು ಮಾಡ್ಬೋದು ಅಂತ ಅದನ್ನು ಈಗ ಬೇರೆ ವಿಶೇಷ ನಿಧಿಯನ್ನು ಕೂಡ ಈಗ ಸರ್ಕಾರ ಕೊಡೋದನ್ನು ನಿಲ್ಲಿಸಿದೆ ಏಕೆಂದರೆ ಈಗ ಜಿ ಎಸ್ ಟಿಯಿಂದಲೂ ಕೂಡ ನಮ್ಗೇನು ಒಂದು ಸಾವಿರದ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಮಾತ್ರ ಬಂದ ಎರಡು ತಿಂಗಳಲ್ಲಿ ಎರಡು ಸಾವಿರ ಕೋಟಿ ಬರಬೇಕಿತ್ತು ಅದರಲ್ಲಿ ಕೂಡ ಎಂಟುನೂರು ರೂಪಾಯಿ ಎಂಟುನೂರು ಕೋಟಿಗಿಂತ ಜಾಸ್ತಿ ಎರಡು ತಿಂಗಳಲ್ಲಿ ಲಾಸ್ ಆಗಿದೆ ಹಾಗೆ ಆದರೆ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಅದು ಕೂಡ ಭರಿಸಬೇಕಾಗಿದೆ ಅದೇ ಬೇರೆ ಬೇರೆ ರೀತಿ ಇದರಿಂದ ಅದನ್ನು ಕಡಿವಾಣ ಹಾಕಲಿ ಪ್ರಯತ್ನಗಳನ್ನು ಸಿದ್ದರಾಮಯ್ಯವರು ಮಾಡಿದ್ದಾರೆ ಆ ಬಗ್ಗೆ ದುಂದು ವೆಚ್ಚ ಮಾಡಬಾರ್ದಂಥ ಯಾವುದೇ ರೀತಿಯ ಉಡುಗೊರೆ ಕೊಡೋದಾಗಲಿ ಅದನ್ನಾಗಲಿ ಮಾಡಬಾರ್ದಂತ ಅವರು ಕಟ್ಟುನಿಟ್ಟಿನ ಆಜ್ಞೆ ತಂದದ್ರಿಂದ ಈ ರೀತಿಯ ಒಂದು yeah, ಒಂದು ಹತ್ತು ಕೋಟಿಯ ಒಳಗೆ ಖರ್ಚು ಮಾಡಬೇಕೆಂಬ ಒಂದು ಲಕ್ಷ್ಮಣ ರೇಖೆ ಹಾಕಿದ್ರಿಂದ ಇಲ್ಲಿ ತನಕ ಬರ್ಲಿಕ್ಕೆ ಆಯ್ತು ಅಂತ ಎಸ್ ಖಂಡಿತ ರವಿ ರವಿಶೆಟ್ಟಿರ ಬಹುಶಃ ಬಹಳ ಮುಖ್ಯವಾಗಿ ಬಹಳ ದೊಡ್ಡ ಮಟ್ಟಿನಲ್ಲಿ ವಿರೋಧ ಮಾಡ್ತು ಸರ್ಕಾರಕ್ಕೆ ಸವಾಲನ್ನು ಎಸಿತು ತಾನು ಹೋಗ್ತಕ್ಕಂಥ ಜೆಡಿಎಸ್ ನ ಶಾಸಕರು ಯಾರು ಕೂಡ ಕಾರ್ಯಕ್ರಮದಲ್ಲಿ ಒಂದು ನೀರು ಕೂಡ ಮುಟ್ಟಬಾರದು ಅಂತ ಕುಮಾರಸ್ವಾಮಿ ಅವರು ಫರ್ಮಾನು ಹೊಡಿಸಿದ್ರು ಕಡೆ ಸರ್ಕಾರದ ವಿರುದ್ಧದ ಹೋರಾಟ ಇದು ಅಥವಾ ಸರ್ಕಾರದ ವಿರುದ್ಧ ಅಲ್ಲ ಮಾವನ ಆಸ್ತಿಯನ್ನ ಅಳಿಯ ದಾನ ಮಾಡದ ಅಂತ ಹೇಳಿದಾಗೆ ಜನಗಳ ಒಂದು ಹಣ ಅದು ಜನಗಳ ಹಣ ಅದನ್ನು ಹತ್ತು ಕೋಟಿ ಖರ್ಚು ಮಾಡುವಂಥದ್ದು ಈಗಿನ ಒಂದು ಪರಿಸ್ಥಿತಿಯಾಗಿ ಇಲ್ಲ ಅಂತ ಹೇಳಿದರೆ ಈಗ ಉದ್ಯೋಗದಲ್ಲಿ ಕೂತು ಬಂದಿದೆ ಅವು ಹೊರಗಡೆ ಇದ್ದವರೆಲ್ಲ ನಮ್ಮ ಕಾ ಇದಕ್ಕೆ ವಾಪಸ್ ಬರ್ತಾ ಇದ್ದಾರೆ ನಮ್ಮ ದೇಶ ಅಥವಾ ನಮ್ಮ ರಾಜ್ಯಕ್ಕೆ ವಾಪಸ್ ಬರ್ತಾ ಇದ್ದಾರೆ ಅವರಿಗೆ ಉದ್ಯೋಗ ಸೃಷ್ಟಿ ಇಲ್ಲ ಬರ ಬಂದಿದೆ ಬರ ಬಂದು ಈಗ ಗದ್ದೆಗೂ ಇಲ್ಲ ಆಗುವ ಗದ್ದೆಗಳೆಲ್ಲ ಫಸಲು ಬಂದಿರುವಂಥ ಈ ಸಂದರ್ಭದಲ್ಲಿ ಮಳೆ ಬರ್ತಾ ಇದೆ ಜನಗಳಿಗೆ ಎಲ್ಲ ರೀತಿಯಲ್ಲೂ ಹಾನಿಕರ ಆಗ್ತಾಯಿದೆ ಇಂಥ ಸಮಯದಲ್ಲಿ ಹತ್ತು ಕೋಟಿ ರೂಪಾಯಿನ ಅದೇ ಹತ್ತು ಕೋಟಿ ರೂಪಾಯಿನ ಯಾವುದೋ ಒಂದು ಗ್ರಾಮನ್ನು ಯಾವುದೋ ಒಂದು ಊರನ್ನೋ ದತ್ತು ತಗೊಂಡಿದ್ದೆ ಹೋದಾದರೆ ಎಷ್ಟೋ ಜನರು ಉದ್ಧಾರ ಆಗೋದಿತ್ತು ಇವತ್ತು ಒಂದು ಪ್ಲೇಟ್ಸ್ ನಾನು ಅದು ಮೆನು ಇದು ನೋಡಿದೆ ಒಂದು ಪ್ಲೇಟ್ಸಿಗೆ ಎರಡು ಸಾವಿರದ ಚಿಲ್ಲರೆ ಏನೋ ಒಂದು ಊಟದ್ದಿದೆ ಮೆನು ಇದೆ ಎಂಟುನೂರು ಚಿಲ್ಲರೆ ಇದಕ್ಕಿದೆ ತಿಂಡಿಗಿದೆ ಒಂದು ಹೊತ್ತಿನ ಟಿಫನಿಗಿದೆ ಇದು ಬೇಕಾ ಒಂದು ಹೊತ್ತಿನ ಊಟ ಇಲ್ಲದೆ ಜನ ಒದ್ದಾಡ್ತಾ ಇದ್ದಾರೆ ಇಂಥ ಸಮಯದಲ್ಲಿ ಬೇಕಾ ಅದನ್ನು ಕಟ್ಟಿದಂಥ ಕೆಂಗಲ್ಲು ಹನುಮಂತರ ಇವರು ಏನಿದ್ದಾರೋ ಅವ್ರದ್ದು ಅವರ ಧ್ಯೇಯ ಇದೆಯಾ ಈ ರೀತಿ ದುಂದು ವೆಚ್ಚ ಮಾಡಬೇಕನ್ನೋದಿದೆಯಾ ಅವರ ಧ್ಯೇಯ ಏನು ಅವರು ಕಟ್ಟಿಕೊಟ್ಟಂಥ ಒಂದು ವಿಧಾನಸೌಧದಲ್ಲಿ ಇವತ್ತು ಈ ರೀತಿಯಾಗಿ ಇಪ್ಪತ್ತೆಂಟು ಕೋಟಿ ಪ್ರಥಮವಾಗಿ ಬಂದಿರುವಂಥದ್ದು ಈಗ ಹತ್ತು ಕೋಟಿಗೆ ಬಂದಿದೆ ಮುಖ್ಯಮಂತ್ರಿಗಳು ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇಪ್ಪತ್ತೆಂಟು ಕೋಟಿ ಅಂತ ಒಂದು ಅವೈಜ್ಞಾನಿಕವಾದ ಒಂದು ಏನು ವರದಿಯನ್ನು ಸೃಷ್ಟಿ ಮಾ ರೆಡಿ ಮಾಡಿದಾರೋ ಅದೇ ತಪ್ಪು ಅಂತ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ತಗೋಬೇಕಾಗ್ತದೆ ಇವರು ಬರೀ ಅದನ್ನ ಆಗುದಿಲ್ಲ ನಿಟ್ಟಿನಲ್ಲಿ ಕೋರ್ಟ್ ಮೇಲೆ ಕೂಡ ಅಲ್ಲಿ ಕಾನೂನು ಮಾಡುವಂತ ಕೆಲಸ ಇವರು ಮುಖ್ಯಮಂತ್ರಿ ಆದವರು ತಕ್ಷಣ ಇದನ್ನ ಹೇಗೆ ಇಷ್ಟ ಮಾಡಿದಿರಿ ತಪ್ಪದು ಇಪ್ಪತ್ತೆಂಟು ಕೋಟಿ ರೂಪಾಯಿ ಒಂದು ಕಾರ್ಯಕ್ರಮಕ್ಕೆ ವ್ಯವಸ್ಥಾ ಇದಾರೆ ಅಂತ ಹೇಳಿದ್ರೆ ಇವರು ಇನ್ನು ಹೇಗೆ ಯಾರ ಹಣ ಅದು ಸಾರ್ವಜನಿಕರ ಹಣ ಅದು ಜನರ ಹಣ ತೆರಿಗೆ ಹಣ ಒಂದು ಚಾಕ್ಲೇಟ್ ತಗೊಂಡ್ರು ಅದಕ್ಕೆ ತೆರಿಗೆ ಬೀಳ್ತಾ ಇದೆ ಇವಾಗ ಅದು ತೆರಿಗೆ ಹಣ ಅದನ್ನು ಖರ್ಚು ಮಾಡುವಾಗ ಎಚ್ಚರಿಕೆ ವಹಿಸಬೇಕಾಗ್ತದೆ ಅದರಲ್ಲೂ ಒಬ್ಬ ಶಾಸಕರಿಗೆ ಇಲ್ಲ ಇನ್ನೊಬ್ಬ ಶಾಸಕರಿಗೆ ಪಾಸು ಉಂಟು ಇಲ್ಲ ಅಂದ್ರೆ ಅದನ್ನೇ ಸರಿಯಾಗಿ ಅವರು ನಿಭಾಯಿಸಿಲ್ಲ ಅಂತ ಹೇಳಿದರೆ ಇನ್ನು ರಾಜ್ಯದ ಒಂದು ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸ್ತಾರೆ ಅದರಲ್ಲೂ ಕೂಡ ಎಡವಿದೆ ನಮ್ಮ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಯಾಕೆಂದ್ರೆ ಅವರು ಯಾಕೆ ಈ ಮಾತನ್ನು ಹೇಳಿದರು ಅಂತ ಹೇಳಿದರೆ ಅವರೊಬ್ಬ ರೈತರ ಮಗ ಅವರಿಗೆ ಅದರ ಕಷ್ಟ ಏನು ಅನ್ನೋದು ಗೊತ್ತಿದೆ ಆದ್ರಿಂದ ಎರಡ್ ಸಾವಿರ ರೂಪಾಯ್ದು ಮೂರ್ ಸಾವಿರ ರೂಪಾಯಿದ ಊಟ ನಮಗೆ ಬೇಡ ಅದನ್ನು ಮುಟ್ಟಬೇಡಿ ಅದನ್ನು ಮುಟ್ಟಿದ್ದೇ ಹೌದಾದ್ರೆ ನಮಗೂ ಕೂಡ ಪಾಪ ಅಂಟ್ಕೊಳ್ತದೆ ಜನರ ಶಾಪ ಅಂಟ್ಕೊಳ್ತದೆ ನಮ್ಗೆ ಅದನ್ನ ಮುಟ್ಟಬೇಡಿ ಅಂತ ಹೇಳಿದ್ರಲ್ಲಿ ನನ್ನ ಲೆಕ್ಕದಲ್ಲಿ ಯಾವ್ದೇ ರೀತಿಯ ತಪ್ಪು ಇಲ್ಲ ಯಾಕಂದ್ರೆ ಅದು ಜನರ ಹಣ ಆದ್ರಿಂದ ಇದಕ್ಕೇನು ಹೇಳ್ತೀರಾ ಜನಾರ್ದನ್ ಬಣ್ಣ ಎಲ್ಲ ಒಂದ್ ಕಡೆ ಇನ್ನೊಂದು ರೀತಿಯಾಗಿ ಮಾತುಗಳು ಒಂದಷ್ಟು ತಮಾಷೆಗಳು ಕೂಡ ಹರಿದಾಡಿದ್ರು ವಿಧಾನಸೌಧದ ವಜ್ರ ಮಹೋತ್ಸವಕ್ಕೆ ಇಂದಿರಾ ಕ್ಯಾಂಟೀನ್ ಫುಡ್ ಕೊಡಬಹುದಾಗಿತ್ತು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು ಸೊ ಇದಕ್ಕೇನು ಹೇಳ್ತೀರಾ ಅಂತ ಇದು ಈಗಲೂ ಹೇಳ್ತಾರೆ ನಾಳೆ ಈ ಕಾರ್ಯಕ್ರಮವನ್ನು ಮಾಡದಿದ್ದರೆ ವಜ್ರ ಮಹೋತ್ಸವ ಆಯಿತು ಅರವತ್ತು ವರ್ಷ ಆಯಿತು ಕೆಂಗಲ್ ಹನುಮಂತೇ ಕಟ್ಟಿದ್ದಾರೆ ಅದು ಯಾವುದೇ ರೀತಿಯ ಕಾರ್ಯಕ್ರಮಗಳು ಮಾಡಲಿಲ್ಲ ಆ ಬಗ್ಗೆ ಕೂಡ ಕೆಲವರು ಮಾತಾಡ್ತಾರೆ ಇದು ಇದ್ದದ್ದೇ ಇದೆಲ್ಲವೂ ಇದು ಚುನಾವಣೆಯ ವರ್ಷ ಆದ್ರಿಂದ ಬರುವ ಕೆಲವು ತಿಂಗಳಲ್ಲಿ ಚುನಾವಣೆ ಬರೋದ್ರಿಂದ ಇದೆಲ್ಲ ವರ್ಷಗಳಿಗೆ ಸ್ವಾಭಾವಿಕವಾಗಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮಹತ್ವ ಇದೆ ಸ್ವಾಭಾವಿಕವಾಗಿ ಅದು ಬರ್ತದೆ ಮತ್ತೆ ಎರಡು ದಿವಸದ ಕಾರ್ಯಕ್ರಮವನ್ನು ಕೂಡ ಅದು ಒಂದು ದಿವಸಕ್ಕೆ ಇಳಿಸಿತ್ತು ಇದು ಎಲ್ಲಿ ತನಕ ಹೇಳಿದ್ರೆ ಇವರು ರಾಷ್ಟ್ರಪತಿಗಳ ಕಾರ್ಯಕ್ರಮಗಳನ್ನ ಎಲ್ಲವನ್ನ ಫಿಕ್ಸ್ ಮಾಡಿಕೊಂಡು ಆಗಿದೆ ಅದ್ರಂತರ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟ ನಂತರ ಸರ್ಕಾರ ಸರ್ಕಾರ ಅಲ್ಲೂ ಅಲ್ಲೂ ಕೂಡ ಕೂಡ ಒಂದು ದಿನದಲ್ಲಿ ನೀವು ಫಿಕ್ಸ್ ಮೇಲೆ ಗಮನಕ್ಕೆ ಬರುವುದಲ್ಲ ಬರಬೇಕಿತ್ತು ನೋಡಿ ಇದು ಯಾರು ಮಾಡುದು ಹೇಳಿದ್ರೆ ಸಭಾಧ್ಯಕ್ಷರು ಅಧ್ಯಕ್ಷರು ಧರಿಸಿ ವಿಧಾನ ಪರಿಷತ್ ಅಧ್ಯಕ್ಷರು ಅವರೇ ಸಮಿತಿಗಳನ್ನು ಮಾಡಿ ಈ ಬಗ್ಗೆ ಮಾಹಿತಿಗಳು ಕೂಡ ಸರಿಯಾಗಿ ಮುಖ್ಯಮಂತ್ರಿಗಳಿಗೆ ಇರಲಿಲ್ಲ ನೋಡಿ ಸರ್ಕಾರದ ಹೇಳಿದರೆ ಅದಕ್ಕೆಲ್ಲ ಬೇರೆ ಬೇರೆ ನಿಮ್ಗೆ ಗೊತ್ತುಂಟು ಮೂವತ್ತ್ನಾಲ್ಕು ಇಲಾಖೆಗಳಿಗೆ ಕೂಡ ಕಾರ್ಯದರ್ಶಿಗಳು ಇರ್ತಾರೆ ಉಪಕಾರ್ಯದರ್ಶಿಗಳು ಇರ್ತಾರೆ ಸ್ಪೆಷಲ್ ಕಾರ್ಯದರ್ಶಿಗಳು ಇರ್ತಾರೆ ಹೆಚ್ಚುವರಿ ಕಾರ್ಯದರ್ಶಿಗಳು ಇರ್ತಾರೆ ಈ ರೀತಿಯಲ್ಲಿ ಅದು ನಡ್ಕೊಂಡು ಹೋಗೋದು ವಿನಃ ಮುಖ್ಯಮಂತ್ರಿಗಳ ನಡ್ಕೊಂಡು ಹೋಗೋದಿಲ್ಲ ಅವರವರ ಇದರಲ್ಲಿ ಬೇರೆ ಬೇರೆ ಸಭೆಗಳು ಬೇರೆ ಬೇರೆ ಅದು ನಡೀತಾ ಇರ್ತದೆ ಸರ್ಕಾರದ ಕೆಲಸ ಕಾರ್ಯಗಳು ನಡೀತಾ ಇರ್ತದೆ ಆದ್ರಿಂದ ಇದ್ರ ಮಧ್ಯೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ತನ್ನ ಗಮನಕ್ಕೆ ಬರಲ ಅಂತ ಅವರು ಈ ರೀತಿಯಾದಂತ ಸರಾಮಯ್ಯವರನ್ನು ವೈಯಕ್ತಿಕವಾಗಿ ನಾವು ಹೇಳ್ತಾ ಇಲ್ಲ ನಾವು ಒಂದು ಸರ್ಕಾರವನ್ನ ಹೇಳ್ತಾ ಇದ್ದೇವೆ ಆ ಸರ್ಕಾರದ ಆಡಳಿತ ಚುಕ್ಕಣಿಯಲ್ಲಿ ಇರುವುದು ಸಿದ್ದರಾಮಯ್ಯನವರು ಅವರ ಒಂದು ವಿಷಯದಲ್ಲಿ ನಾವು ಹೇಳ್ತಾ ಇದ್ದೇವೆ ಆಡಳಿತ ಸರ್ಕಾರ ಇದರಲ್ಲಿ ನಮ್ಗೆ ಗೊತ್ತಿಲ್ಲ ನಮಗೆ ಈ ರೀತಿ ಆಗಿತ್ತು ನಮ್ಮ ಗಮನಕ್ಕೆ ಬರಲಿಲ್ಲ ಅಂತ ಹೇಳುವಂಥದ್ದು ಜವಾಬ್ದಾರಿಯಿಂದ ಉಣಿಸ್ಕೊಳ್ಳುವಂತ ಒಂದು ಗಮನಕ್ಕೆ ಯಾಕಂದ್ರೆ ತರದೆ ಇರುವಂತ ಒಂದು ಕಾರ್ಯದರ್ಶಿ ಯಾಕ್ರಿ ಬೇಕು ಪ್ರಾರಂಭದಲ್ಲಿ ಅಲ್ಲ ಪ್ರಾರಂಭದಲ್ಲಿ ಆ ಬಗ್ಗೆ ಗಮನಕ್ಕೆ ಬಂದುಕೊಳ್ತೀವಿ ಇವತ್ತು ಸರ್ಕಾರ ಅದೇ ರೀತಿ ಏನು ಸಭಾಧ್ಯಕ್ಷರು ಇರ್ಬೋದು ಅವರಿಗೆ ಬೇರೆ ರೀತಿಯಾದರ ಹಕ್ಕು ಬಾಧ್ಯತೆಗಳು ಇವೆ ಅವರು ಸರ್ಕಾರಕ್ಕೆ ಇಷ್ಟು ಖರ್ಚು ಮಾಡ್ಬೋದು ಅಂತ ಮನವಿಯನ್ನು ಕೊಡ್ತಾರೆ ಅದ ನಂತರ ಏನು ಮಂತ್ರಿಮಂಡಳ ಇದೆ ಮಂತ್ರಿಮಂಡಳ ಇದ್ದು ಇದು ಸಾಧುವ ಬೇಡವಾ ಅಂತ ನೋಡಿಕೊಂಡು ಆಗ ನೋಡುವಾಗ ಇವ್ರಿಗೆ ಗೊತ್ತಾಯಿತು ಇದು ಸಾಧುವಲ್ಲ ಇದು ಮಾಡಬಾರ್ದು ಈಗ ಮಾಡಿ ಇಲ್ಲ ಅಂತ ಮತ್ತೆ ರಾಷ್ಟ್ರಪತಿಗೆ ಕೂಡ ಈ ಬಗ್ಗೆ ಆಹ್ವಾನ ಕೊಟ್ಟಾಗಿದೆ ಆಹ್ವಾನ ಪತ್ರಿಕೆಯನ್ನು ಮುದ್ರಿಸುವಾಗ ಕೂಡ ಲೇಟ್ ಆಯಿತು ಆ ಬಗ್ಗೆ ಎಲ್ಲ ಗೊಂದಲಗಳಾಗಿದ್ದಕ್ಕೆ ಖಂಡಿತ ಅದಕ್ಕೆ ಅಲ್ಲ ಅಂತ ಹೇಳಲಿಕ್ಕೆ ನಾನು ಇಲ್ಲ ಗೊಂದಲ ಒಂದು ನಿಮಿಷ ಗೊಂದಲ ಅನ್ನೋದಕ್ಕಿಂತ ನಾನು ಹೇಳ್ತಾ ಇದರೋದು ಏನಂತ ಹೇಳಿದರೆ ಅರುವತ್ತು ವರ್ಷ ಆಗ್ತಾ ಇದೆ ಹೇಳ್ಬಿಟ್ಟು ಮೊದಲಿಂದನೂ ಗೊತ್ತಿತ್ತಲ್ವಾ ಇದು ಗೊಂದಲ ಮತ್ತು ಗಡಿಬಿಡಿಯಿಂದ ಆಗುವಂಥದ್ದು ಕೆಲಸ ಅಲ್ಲ ಅರುವತ್ತು ವರ್ಷ ಇಂಥ ದಿನಕ್ಕೆ ಆಗ್ತಾ ಇಂಥ ಡೇಟಿಗೆ ಆಗ್ತಾಯಿದೆ ಇಂಥ ಡೇಟಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಅದೊಂದು ಮುಂದಾಲೋಚನೆಯಿಂದ ಒಂದು ಬಂದಿರುವಂಥದ್ದು ಆ ಒಂದು ಕೆಲಸನ ಅವರು ಮಾಡಬೇಕೇ ವಿನಾ ಅವರು ಈಗ ಅದು ಲೇಟ್ ಆಯಿತು ಯಾವುದೋ ಒಂದು ಕೆಲಸದಲ್ಲಿ ಲೇಟ್ ಆಯಿತು ಅದು ಮಾಡೋದು ನಮಗೆ ಗೊತ್ತಾಗಿಲ್ಲ ನಮ್ಮ ಗಮನಕ್ಕೆ ಬರಲಿಲ್ಲ ಇದು ನುಣಿಸ್ಕೊಳ್ಳೋಂಥ ಯತ್ನ ಯಾಕಂತೇಳಿದ್ರೆ ಇದು ಸಾಮಾನ್ಯ ಜನ ಇವತ್ತು ರೊಚ್ಚಿಗೆ ಹೇಳ್ತಾ ಇದ್ದಾರೆ ಆ ರೊಚ್ಚಿಗೆ ಹೇಳೋದನ್ನು ತಪ್ಪಿಸ್ಕೋಬೇಕಂತೇಳಿ ಮುಖ್ಯಮಂತ್ರಿಯವರು ಭಾಳ ಒಂದು ನಾಜೂಕಾಗಿ ಕೊಡುತ್ತಿರುವಂಥ ಒಂದು ಉತ್ತರ ಅಷ್ಟೇ ಇವತ್ತು ಜನಾರ್ದನ್ ಬಂಡರ್ಕರ್ ಈ ಕುರಿತಾಗಿ ಯೋಚನೆ ಮಾಡ್ಬೇಕು ಸಾಕ್ಷ್ಯ ಚಿತ್ರಗಳ ಹೆಸರಲ್ಲಿ ಯಾಕೆಂದ್ರೆ ಜನಾರ್ದನ್ ಬಂಡರ್ಕರ್ ಅವರು ಆರೋಪಗಳು ಜನಾರ್ದನ್ ಬಂಡರ್ಕರ್ ಅವರು ಒಂದು ಉತ್ತಮ ವಾಗ್ಮಿಗಳು ಮತ್ತು ವಿಶ್ಲೇಷಕರು ಮತ್ತೆ ಅದೆಲ್ಲದಕ್ಕಿಂತ ಮೇನ್ ಆಗಿ ಅವರಿಗೆ ಒಂದು ಸಮಾನತೆಯನ್ನು ಮಾತಾಡೋರು ಆದ್ರಿಂದ ಅವರಿಗೆ ಇವತ್ತು ಅದ್ರ ಬಗ್ಗೆ ಹೆಚ್ಚಿನದ್ದು ಮಾತಾಡಕ್ಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದೆ ಹೌದಾದ್ರೆ ಅವ್ರಿಗೆ ಕೂಡ ಅವ್ರ ಮನಸ್ಸಿನಲ್ಲಿ ಅನಿಸ್ತಾ ಇದೆ ಇದು ಹೌದು ಇದು ಸ್ವಲ್ಪ ದುಂದು ವೆಚ್ಚ ಅಂತ ಹೇಳಿ ಆದ್ರಿಂದ ಅವ್ರು ಮಾತಾಡ್ಲಿಕ್ಕೆ ವೈಯಕ್ತಿಕವಾಗಿ ಹೇಳುದು ದುಂದು ವೆಚ್ಚಕ್ಕೆ ನಾನು ಕೂಡ ಅದಕ್ಕೆ ಸಪೋರ್ಟ್ ಕೊಡುವುದಿಲ್ಲ ಮತ್ತು ಇಂತಹ ಇನ್ನೂ ಸಹ ಒಂದು ಸರಳ ರೀತಿಯಲ್ಲಿ ಮಾಡ್ಬೋದಿತ್ತು ಆ ಬಗ್ಗೆ ನಾನು ಕೂಡ ಒಪ್ಪಿಕೊಳ್ತೇನೆ ಸರ್ಕಾರದಿಂದ ತಪ್ಪಾಗಿದೆ ಇಲ್ಲ ಅಂತ ನನಗೆ ಹೇಳಿಕೊ ಹೋಗೋದಿಲ್ಲ ಆದರೆ ಈವಲ್ಲ ಕಾರ್ಯಕ್ರಮಗಳು ಇದೆಲ್ಲ ಸ್ವಾಭಾವಿಕವಾಗಿ ಒಂದು ಐವತ್ತು ವರ್ಷ ಆಗುವುದು ಇಪ್ಪತ್ತೈದು ವರ್ಷ ಆಗುವುದು ಆ ಸರ್ಕಾರಗಳಿಗೆ ಅಥವಾ ಕಟ್ಟಡ ರಚನೆ ನಿಮಗೆ ಗೊತ್ತು ಕೆಂಗಲ್ ಹನುಮಂತನವರು ಕಟ್ಟಿದ್ದು ಅದು ಎಷ್ಟು ಕಷ್ಟದಲ್ಲಿ ಕಟ್ಟಿದ್ದಾರೆ ಅವರ ಪರಿಸ್ಥಿತಿ ಏನಾಯಿತು ಕೊನೆಗೆ ಎಷ್ಟು ಅವರು ಅದಕ್ಕೆ ಎದುರಿಸಿದ್ದಾರೆ ಕಷ್ಟಗಳನ್ನು ಅದೆಲ್ಲವೂ ಕೂಡ ಅವರ ಒಂದು ಆ ಒಂದೊಂದು ಇಂಚು ಕಟ್ಟಿ ಇಟ್ಟಿಗೆಯಲ್ಲಿ ಕೂಡ ಅವರ ಏನು ಶ್ರಮ ಇದೆ ಅವರ ಶ್ರಮ ಇದೆ ಅದನ್ನು ನಾವು ಪರಿಗಣಿಸ್ಬೇಕಾಗ್ತದೆ ಆದ್ರಿಂದ ಆ ಸಮಯದಲ್ಲಿ ಅವರ ಏನು ಕುಟುಂಬದವರಿಗಿರ್ಬೋದು ಅದು ಸನ್ಮಾನ ಮಾಡೋದು ಇದು ಮಾಡೋದು ಅದೆಲ್ಲವೂ ಕೂಡ ವಾಡಿಕೆಯಂತೆ ನಡಬೇಕಾದ ಸಂಪ್ರದಾಯ ಸರಳವಾಗಿ ಮಾಡ್ಬೋದಿತ್ತು ಯಾಕೆ ಅಂದ್ರೆ ಕೆಂಗಲ್ಲ ಹೆನು ಹನುಮಂತರಾಯವರು ಕೂಡ ಈ ದುಂದು ವೆಚ್ಚನ್ನ ವಿರೋಧಿಸ್ತಾ ಇದ್ದವ್ರೆ ಇಲ್ಲ ಅಂತ ಹೇಳಿದ್ರೆ ಅವರು ಅವಾಗಲೇ ಹತ್ತು ಕೋಟಿ ಮಾಡ್ಬೋದಿತ್ತು ಒಂದು ಮುಕ್ಕಾಲು ಕೋಟಿ ಏನಾಗಿದೆ ಅಲ್ವಾ ವಿಧಾನಸೌಧ ಮೂವತ್ತು ಲಕ್ಷದ ಪ್ರಾಜೆಕ್ಟ್ ಅನ್ನ ಹಾಕೊಂಡು ಹಾಕಿದ್ದು ಒಂದು ಒಂದು ಕೋಟಿ ಮೂವ ಆವಾಗ ಮೂವತ್ತಾಯ್ತು ಎಪ್ಪತ್ತೈದು ಆಯ್ತು ಮತ್ತೆ ಅದರ ವಿನ್ಯಾಸಗಳು ಬೇರೆ 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 ಆಗಿದೆ ಅದನ್ನ ಅಂದ್ರೆ ಆ ದುಂದು ವೆಚ್ಚಕ್ಕೆ ವೆಚ್ಚವನ್ನು ವಿರೋಧಿಸ್ತಿರುವಂತಹ ವ್ಯಕ್ತಿ ಅವರು ಅಂತಹ ವ್ಯಕ್ತಿ ಆ ವ್ಯಕ್ತಿಯ ಹೆಸರಿನಲ್ಲಿ ಅರವತ್ತು ವರ್ಷ ಆಗಿದೆ ಅಂತ ಹೇಳಿದಾಗ ಅದು ಒಂದು ಸರಳವಾದ ಒಂದು ಕಾರ್ಯಕ್ರಮ ಚಿಕ್ಕದಾಗಿ ಚೊಕ್ಕದಾಗಿ ಮಾಡ್ಲಿಕ್ಕೆ ಬಹಳಷ್ಟು ಆಪ್ಷನ್ಸ್ ಇತ್ತು ಯಾಕಂದ್ರೆ ಸರ್ಕಾರದ ಲೆವೆಲ್ ನಲ್ಲಿ ಅದನ್ನ ಬಿಟ್ಟು ಹೇಳಿದೆ ಈಗ ಹತ್ತು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಮೇಯ್ನಾಗಿ ಆ ಇಪ್ಪತ್ತೆಂಟು ಕೋಟಿ ಲೆಕ್ಕ ಹಾಕಿದ್ದೇ ತಪ್ಪು ಆ ಲೆಕ್ಕ ಇಪ್ಪತ್ತೆಂಟು ಕೋಟಿನ ಯಾವ ಆಧಾರದ ಮೇಲೆ ಹಾಕಿದ್ರು ಒಂದು ಪ್ರೋಗ್ರಾಮಿಗೆ ಇಪ್ಪತ್ತೆಂಟು ಕೋಟಿ ಜನರ ಹಣನ ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಏನರ್ಥ ಅದಾದ ನಂತರ ಈಗ ಹತ್ತು ಕೋಟಿ ಬಂದಿದ್ದಾರೆ ಹತ್ತು ಕೋಟಿಯಲ್ಲೂ ಹೇಳ್ತೀನಿ ಎರಡು ಸಾವಿರ ರೂಪಾಯಿಯ ಮೆನು ಒಂದು ಫುಡ್ಗೆ ಒಂದು ಪ್ಲೇಟಿಗೆ ಅವಶ್ಯಕತೆ ಇದೆಯಾ ಒಬ್ಬರಿಗೆ ಊಟ ಮಾಡೋಕ್ಕಿಂತ ಇದ್ದೇವೆ ಅಲ್ಲಲ್ಲ ಅದು ಆಯಾಯ ಸಂದರ್ಭದಲ್ಲಿ ಆಯಾಯ ಕಾರ್ಯಕ್ರಮದ ಘನತೆ ಗೌರವವನ್ನು ಬರೆಸಿಕೊಳ್ಳಿಕ್ಕೆ ಕೆಲವು ಮಾಡ್ಬೇಕಾಗ್ತದೆ ಅದೆಲ್ಲ ನಾನು ಇಲ್ಲಿ ಹೇಳಿಕೆ ಹೋಗುದಿಲ್ಲ ಆ ಇವತ್ತು ರಾಷ್ಟ್ರಪತಿಗಳ ಒಂದು ಕಾರ್ಯಕ್ರಮ ಭಾಗವಹಿಸುವ ಆ ಕಾರ್ಯಕ್ರಮವು ಅಷ್ಟೇ ಚೊಕ ಇವತ್ತು ದೆಹಲಿಯಲ್ಲಿ ಮಾಡೋದಾದ್ರೂ ಕೂಡ ಆ ಕಾರ್ಯಕ್ರಮಗಳಿಗೆ ವೆಚ್ಚಗಳು ಇವೆ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಖರ್ಚು ವೆಚ್ಚಗಳು ಕೆಲವು ಆಹಾರಕ್ಕೆ ಇರ್ತದೆ ಅದೆಲ್ಲ ನಾನು ಹೇಳಕ್ಕೆ ಹೋಗುದಿಲ್ಲ ಆದ್ರೆ ಇನ್ನು ಸಹ ಖರ್ಚು ಕಮ್ಮಿ ಮಾಡುದು ಒಪ್ತೇನೆ ಆಗ ನೀವು ಹೇಳುದು ಚಿತ್ರಗಳ ಬಗ್ಗೆ ಸಾಕ್ಷ್ಯಚಿತ್ರ ಆ ಕಟ್ಟಡದ ಬಗ್ಗೆ ಇರ್ಬೋದು ಸಾಕ್ಷ್ಯ ನಡೆದುಕೊಂಡು ಬಂದ ದಾರಿ ಅದ್ರ ಬಗ್ಗೆ ಇರ್ಬೋದು ಅದ್ರ ಬಗ್ಗೆ ಆ ತುಳುಕುಗಳನ್ನ ಆ ದರ್ಶಮಗಳನ್ನ ಒಟ್ಟು ಮಾಡೋದಿರ್ಬೋದು ಅದೇ ಅದರ ಸಂಕಲನ ಮಾಡಬಹುದು ಭಾಷಾಂತರ ಮಾಡಬಹುದು ಅದಕ್ಕೆಲ್ಲ ಕೆಲವು ಕೆಲಸ ಕಾರ್ಯಗಳು ಇವೆ ಅದೆಲ್ಲ ನಾನು ಹೇಳಿಕೆ ಬೇರೆ ಪ್ರಾಜೆಕ್ಟಿಗೆಲ್ಲ ನೀವು ಟೆಂಡರ್ ಅದು ಇನ್ನೊಂದು ಮತ್ತೊಂದು ಅಂತ ಕರೀತೀರಿ ಇದರಲ್ಲೂ ಒಂದು ಕೊಟೇಶನ್ ಕೇಳಬೇಕಿತ್ತು ಯಾರು ಅತಿ ಕಡಿಮೆ ಮಾಡ್ತಾ ಇದ್ರು ಅವ್ರ ಹತ್ರ ಮಾಡಿಸ್ಬೇಕಿತ್ತು ಇದು ಜನಗಳ ಹಣ ಅಲ್ಲ ಸರ್ ಇದು ನೋಡಿ ಇದು

ಇವರಿಗೆ ಯಾರಿಗಂದ್ರೆ ಬೇರೆ ಒಂದು ಕಲಾವಿದರಿಗೆ ಇದು ಅವಮಾನ ಅಲ್ವಾ ಉತ್ತಮ ಕಲಾವಿದರ ನಿಜವಾಗೂ ಹೇಳಬೇಕಂದ್ರೆ ಆ ಕಲಾವಿದರು ಇದನ್ನ ಉಚಿತವಾಗಿ ಮಾಡಬೇಕಿತ್ತು ಉಚಿತವಾಗಿ ಪಡಿಸೋದಾದ್ರೆ ಇಲ್ಲಿ ಬರುವಂತ ಯಾವ ಮಾನದಂಡದ ಮೇಲೆ ನೀವು ನಿರ್ದೇಶಕರುಗಳನ್ನು ಆಯ್ಕೆ ಕಿಶನ್ ಏನು ತುಂಬಾ ಚಿಕ್ಕ ಮಾಡಿದ್ರೆ ನಿರ್ದೇಶಕರನ್ನ ಪ್ರತಿಭೆಯ ಮೇಲೆ ಯಾವುದೇ ರೀತಿಯ ಏನು ಅನುಮಾನಗಳಿಲ್ಲ ಆದ್ರೆ ತ್ರೀ ಡಿ ಏನು ಎಫೆಕ್ಟ್ ಇರ್ತಕ್ಕಂತಹ ಚಿತ್ರಗಳನ್ನ ಅಷ್ಟು ಚಿಕ್ಕ ಹುಡುಗರನ್ನ ಏನು ನಿರ್ದೇಶನದ ಮೇಲೆ ತರ್ತಕ್ಕಂಥದ್ದು ಯಾವ ಮಾನದಂಡದ ಮೇಲೆ ಇದನ್ನ ನಿರ್ಧರಿಸಿತು ಸರ್ಕಾರ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗ್ತದೆ ಈ ಬಗ್ಗೆ ಯಾವ ಮಾನದಂಡ ಆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಮಾಹಿತಿ ಇಲ್ಲದೆ ನಾನು ಹೋಗುದಿಲ್ಲ ಅದು ಬೇರೆ ಬೇರೆ ಸಮಿತಿಗಳು ಇರ್ತವೆ ಅದಕ್ಕೆ ಅಧಿಕಾರಿಗಳು ಇರ್ತವೆ ಅವರು ಬೇರೆ ಬೇರೆ ರೀತಿಯ ಮಾನದಂಡಗಳನ್ನು ಉಪಯೋಗಿಸಿಕೊಂಡು ಅದನ್ನು ಮಾಡ್ತಾರೆ ಆ ಬಗ್ಗೆ ಸರ್ಕಾರದಿಂದ ಮಾಹಿತಿಗಳನ್ನು ಪಡೆದುಕೊಳ್ಳಲ್ಲ ಇದರ ಬಗ್ಗೆ ಮಾಹಿತಿ ಯಾಕೆ ಬೇಕು ಅಂದ್ರೆ ಸರ್ ಇದು ಏನಾಗ್ತಾ ಇದೆ ಅಂದ್ರೆ ಇದು ಸಾರ್ವಜನಿಕರ ಹಣ ಜನರ ಹಣ ಪ್ರತಿಯೊಬ್ಬ ಜನರು ಇದರ ಬಗ್ಗೆ ಕೇಳುವಂತಹ ಹಕ್ಕಿದೆ ಖಂಡಿತ ತಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದಲ್ಲಿ ಯಾರು ಇದ್ದಾರೋ ಕಟ್ಟ ಕಡೆಯ ನಮ್ಮ ಕಟ್ಟ ಕಡೆಯ ಒಬ್ಬ ಜನನು ಇದನ್ನು ನಾವು ತಿಳ್ಕೊಳ್ಳುವಂಥ ಹಕ್ಕು ಅವರಲ್ಲಿ ಇದೆ ಯಾಕೆ ಅಂತೇಳಿದರೆ ಅವರ ಹಣ ಇದು ಹೀಗಿರುವಾಗ ಅದರ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನು ಬಿತ್ತಾರ ಮಾಡಬೇಕು ಅಥವಾ ಅದ್ರ ಬಗ್ಗೆ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ನಿಮ್ಮ ಕಾರ್ಯಕ ಆ ಒಂದು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ನೀವು ಬಂದಿದ್ದರೆ ಆ ಪ್ರತಿನಿಧಿಗಾದರೂ ಅದರ ಬಗ್ಗೆ ಮಾಹಿತಿ ಇರಬೇಕು ಮಾಹಿತಿ ಇಲ್ಲದೇ ಒಂದು ಕೋಟಿನೋ ಎರಡು ಕೋಟಿನೋ ಒಂದೊಂದು ಪ್ರ ಇದಕ್ಕೆ ಕೊಡೋದೇ ಹೋದಾದರೆ ಒಬ್ಬೊಬ್ಬರಿಗೆ ಯಾಕಂದ್ರೆ ನಿಮ್ಮಲ್ಲಿ ನಿಯಮ ಇದೆ ಸರ್ ನಿಮ್ಮ ನಗರಸಭೆಯಲ್ಲೇ ಇದೆ ಒಂದು ಲಕ್ಷದಿಂದ ಇಷ್ಟ ಆದರೆ ಇದು ಈ ತರ ಟೆಂಡರ್ ಕರಿಬೇಕು ಅಂತ ಎಲ್ಲ ನಿಯಮ ಇದೆ ಇದು ಯಾವ ನಿಯಮದಲ್ಲಿ ಮಾಡಿದ್ದಾರೆ ಅವರನ್ನೇ ಆರಿಸಿ ಇಂಥವ್ರನ್ನೇ ಆರಿಸಿ ಅಂತ ಹೇಳ್ಬಿಟ್ಟು ಹೇಗೆ ಮಾಡಿದ್ದಾರೆ ಯಾಕಂದ್ರೆ ಹಲವಾರು ನಮಗೆ ನಮ್ಮ ಸರ್ಕಾರಕ್ಕೆ ಉಳಿತಾಯ ಆಗಿ ಉತ್ತಮವಾದ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಏನು ಹೇಳ್ತಾರಲ್ವ ಹಾ ಆ ಒಂದು ಇದಾಗುವಂಥದ್ದು ಅದನ್ನ ನೋಡ್ಬೇಕೇವಿನ ವಿನಃ ನಮಗೆ ಹೊರೆಯಾಗುವಂಥ ಕೆಲಸ ಈಗ ಮಾಡಿದ್ದೆ ಹೌದಾದರೆ ಇದು ಬಹಳಷ್ಟು ನಮಗೆ ತೊಂದರೆಯನ್ನು ಕೊಡ್ತದೆ ಆದ್ದರಿಂದ ಈ ನಿಟ್ಟಲ್ಲೇ ನಮ್ಮ ಕುಮಾರಸ್ವಾಮಿಯವರು ನಮ್ಮ ನಾಯಕರು ಅವರು ಏನು ಹೇಳಿದ್ದಾರೆ ಅಂತೇಳಿದರೆ ನಾಳೆ ಆ ಊಟ ನಾವು ಊಟ ಮಾಡಬೇಡಿಯಪ್ಪ ನಮಗೆ ಆಗೋದಿಲ್ಲ ಅದು ಎರಡು ಸಾವಿರ ರೂಪಾಯಿ ಊಟ ಯಾಕಂದರೆ ನಾವು ಮುದ್ದೆ ಸಾರು ಊಟ ಮಾಡುವಂಥವ್ರು ನಮಗೆ ಆ ಎರಡು ಸಾವಿರ ರೂಪಾಯಿದು ಊಟ ಅಲ್ಲ ಬೇಡ ನಮಗೆ ಆ ಜನಗಳ ಒಂದು ಶಾಪ ತಟ್ಟೋದು ಬೇಡ ನಾವು ಜನಗಳಿಗೆ ಸಾಧ್ಯ ಆದರೂ ಪೂರಕವಾಗಿರೋಣ ಅವರಿಗೆ ಭಾರ ಆಗುವಂಥದ್ದು ನಾವು ಬೇಡ ಅವ್ರು ಭಾರವಾಗಿದ್ದು ಮಾಡ್ತಾ ಇದ್ದಾರೆ ಅದರಲ್ಲಿ ಪಾಪದ ಭಾರ ಹೊರೋದು ನಾವು ಬೇಡ ಅನ್ನುವಂತ ಒಂದು ಮಾತನ್ನ ಅವರು ಈ ವಿಚಾರದ ಮತ್ತಷ್ಟು ಮಾತಾಡ್ತೇವೆ ವಿರಾಮ ತಗೊಳ್ಳೋ ವೀಕ್ಷಕರ ವಿಧಾನಸೌಧ ವಿವಾದ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ ರಾಮ ಬಳಿಕ ಮತ್ತೊಮ್ಮೆ ವಿಧಾನಸೌಧ ವಿವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರ ವಿಧಾನಸೌಧದ ಅವಜ್ರ ಮಹೋತ್ಸವದ ಆಚರಣೆಯ ಸಲುವಾಗಿ ಒಂದಷ್ಟು ಅಧ್ವಾನಗಳು ಕೂಡ ಆಯಿತು ಕಾರ್ಯಕ್ರಮದಲ್ಲಿ ಜೊತೆಗೆ ಒಂದಷ್ಟು ದುಂದು ವೆಚ್ಚವನ್ನು ಕೂಡ ಮಾಡಲಾಗಿದೆ ಎನ್ನುವ ಆರೋಪಗಳು ಕೂಡ ಕೇಳಿ ಬಂದು ಎಸ್ ಆ ವಿಚಾರದ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ ಬನ್ನಿ ಎಸ್ ಜನಾರ್ದನ್ ಭಂಡಾರ್ಕರ್ ಇನ್ನು ಬಹಳ ವಿಶೇಷವಾಗಿ ಕಾರ್ಯಕ್ರಮ ಅಷ್ಟು ಕೋಟಿ ಖರ್ಚು ಮಾಡಿದ್ರೂ ಕೂಡ ಸುಸೂತ್ರವಾಗಿ ನಡೆಯಲಿಲ್ಲ

ಮತ್ತೆ ಈ ಅಧಿವೇಶನ ಮಾಡೋ ಮಧ್ಯದಲ್ಲಿ ಕೂಡ ಏನು ಚಳಿಗಾಲದ ಅಧಿವೇಶನವನ್ನು ಈ ನವೆಂಬರ್ ತಿಂಗಳಲ್ಲಿ ಮಾಡೋಕೆ ಸುರಿಗೆ ಫಿಕ್ಸ್ ಆಗಿತ್ತು ಅದ ನಂತರ ಆ ಡೇಟನ್ನು ಕೂಡ ಮುಂದಕ್ಕೆ ಹಾಕಬೇಕಾಯಿತು ಅದನ್ನು ಕೂಡ ಈಗ ಏಳು ತಾರೀಕು ನಂತರ ಹೌದು ಅದನ್ನು ಇಪ್ಪತ್ತು ಮೂರು ತಾರೀಕು ತನಕ ಈಗ ಹದಿನೈದು ದಿವಸ ಹತ್ತು ದಿವಸ ಮಾಡಲಿಕ್ಕೆ ಇದು ಮಾಡಿದರು ಆದ್ರೆ ಆ ಬಗ್ಗೆ ನನಗೆ ಯಾವುದು ಒಳಗೆ ಏನು ಕಾರ್ಯಕ್ರಮಗಳ ಪಾಸ್ ಇರ್ಲಿಲ್ಲ ಇದೆಲ್ಲ ಕೆಲವು ಸಣ್ಣ ಪುಟ್ಟ ಇದು ದೊಡ್ಡ ಕಾರ್ಯಕ್ರಮದಲ್ಲಿ ಆಗ್ತದೆ ಆ ಇದು ಜಂಟಿ ಅಧಿವೇಶನ ಆದದ್ರಿಂದ ಕೆಲವೊಮ್ಮೆ ಬೇರೆ ಬೇರೆ ಹೆಚ್ಚಿನ ಜನರನ್ನು ಕೂಡ ಇದಕ್ಕೆ ಸರಿಬೇಕಾಗ್ತದೆ ಇವತ್ತು ಎಂಎಲ್ ಎದು ಇನ್ನೂರ ಇಪ್ಪತ್ನಾಲ್ಕು ಅವರಿಗೆ ಸರಿಯಾದ ಒಂದು ವ್ಯವಸ್ಥೆ ಆಗಿಲ್ಲ ಅಂತ ಹೇಳಿದ್ರೆ ಬೇರೆಯವರಿಗೆ ಇನ್ನಷ್ಟು ವ್ಯವಸ್ಥೆ ಆಗಿರ್ಬೋದು ಅಲ್ಲ ಜಂಟಿ ಅಧಿವೇಶನ ಆದ್ರಿಂದ ಒಂದೇ ಅಲ್ಲಿ ಕರಿಯೋದ್ರಿಂದ ಅಷ್ಟೇ ಅಲ್ಲ ಇವತ್ತು ಅಲ್ಲಿ ಅದಕ್ಕೆ ಯಾರು ಆಹ್ವಾನಿತರು ಕೂಡ ಇರೋದ್ರಿಂದ ಸ್ವಲ್ಪ ಅಲ್ಲಿ ಅವ್ಯವಸ್ಥೆ ಆಗಿರ್ಬೋದು ಅದು ಆದ್ರೆ ಬಾಳ ವಿಶೇಷ ಏನು ಅಂತಂದ್ರೆ ಶಾಸಕರು ಅವರ ಕಾರ್ಡನ್ನ ತೋರ್ಸಿದ್ರು ಕೂಡ ಒಳಗೆ ಬಿಡಲಿಲ್ಲ ಒಬ್ಬ ಶಾಸಕರ ಒಂದು ಮುನ್ನೂರು ಚಲರ ಇರ್ತಕ್ಕಂಥ ಶಾಸಕರುಗಳಿಗೆ ಒಂದು ಪಾಸನ್ನ ಕೂಡ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಸದಸ್ಯರು ಕೂಡ ಇದ್ದಾರೆ ಜಾಸ್ತಿ ಅವರಿಗೂ ಕೂಡ ಅಲ್ಲಿ ವ್ಯವಸ್ಥೆ ಹೊರಗಿನ ಕೂಡ ಇವತ್ತು ಆಹ್ವಾನ ಈಗ ಏನು ಮೂರು ಮುಖ್ಯಮಂತ್ರಿಗಳ ಕುಟುಂಬಸ್ಥರನ್ನು ಕೂಡ ಕರೆದಿದ್ದಾರೆ ಆದ್ರಿಂದ ಏನು ಪಾಸ್ ಹೆಚ್ಚಿಗೆ ಕೊಟ್ಟಿರಬಹುದು ಜವಾಬ್ದಾರಿಯುತವಾದ ಸರ್ಕಾರ ಇಷ್ಟು ಕೋಟಿಯನ್ನು ಖರ್ಚು ಮಾಡ್ತಾ ಇದೆ ಅದಕ್ಕೆ ನೀವೇ ನೀವೇ ಹೇಳದಂಗೆ ಇಂತಿಷ್ಟು ಜನ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ ಇಂತಿಷ್ಟು ಜನ ಇವರು ಇರ್ತಾರೆ ಹೀಗಿರುವಾಗ ಈ ರೀತಿಯ ಒಂದು ಬೇಜವಾಬ್ದಾರಿತನ ಆಗಿದೆ ನಮ್ದು ಈ ರೀತಿ ಒಂದು ಅವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ ಒಪ್ಲಿಕ್ಕೆ ಆಗುದಿಲ್ಲ ಇವತ್ತು ಯಾವುದೋ ಒಂದು ಸಾಮಾನ್ಯ ಕಾರ್ಯಕ್ರಮಗಳಲ್ಲಿ ಆ ಆಯೋಜಕರು ಅಷ್ಟು ಕ್ಲೀನ್ ಆಗಿ ಮಾಡ್ತಾರೆ ಇದು ಸರ್ಕಾರ ಸರ್ಕಾರ ಅಂದ್ರೆ ಹಿರೇ ಅಣ್ಣ ಮತ್ತೆ ಮನೆಯ ಹಿರಿಯ ಹಿರಿಯ ಇದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಈ ರೀತಿಯ ಒಂದು ಸಮಸ್ಯೆಗಳು ಬಂದಿದ್ದೇ ಹೋದಾದ್ರೆ ಅದರಲ್ಲಿ ರಾಷ್ಟ್ರಪತಿಗಳು ಬಂದಿದ್ದಾರೆ ಅದು ಅವರಿಗೆ ಅವಮಾನ ಮಾಡ್ದಂಗಲ್ವಾ ಅಥವಾ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಅವಮಾನ ಮಾಡ್ದಂಗೆ ರಾಷ್ಟ್ರಪತಿ ಬಂದದ್ರಿಂದ ಆ ಕಾರ್ಯಕ್ರಮಗಳು ಕೂಡ ಕೆಲವು ಸಮಯ ನಿಗದಿ ಪಡಿಸ್ತಾರೆ ನಂತರ ಕೂಡ ಒಳಗೆ ಬಿಡುವುದಿಲ್ಲ ಅದೆಲ್ಲ ಕೆಲವು ಅಹ್ ಭದ್ರತೆ ದೃಷ್ಟಿಯಲ್ಲಿ ಕೆಲವು ಇದು ಕೂಡ ಇರ್ತಾರೆ ಕೆಲವು ರೂಲ್ಸ್ ಗಳು ಇರ್ತಾರೆ ಇವತ್ತಿನ ಅವ್ಯವಸ್ಥೆಯನ್ನು ನಾನು ವಾಹಿನಿಗಳ ಮುಖಾಂತರವಾಗಿ ನಾನು ಗಮನಿಸಿದ್ದೇನೆ ನಾನು ಹೇಳ್ತಾ ಇದ್ದೇನೆ ಸರ್ ಈ ಹಿಂದೆ ಕೂಡ ರಾಷ್ಟ್ರಪತಿಗಳದ್ದು ರಾಜ್ಯಪಾಲರದ್ದು ಪ್ರತಿಯೊಂದು ಪ್ರೋಗ್ರಾಮ್ ಗಳಾಗಿದೆ ಅಲ್ಲಿ ಎಲ್ಲೂ ಆಗದಿರಂತ ಅವ್ಯವಸ್ಥೆಗಳು ಈ ಸಲ ಆಗಿದೆ ಈ ಸಲ ಆಗಿದೆ ಅಂತ ಹೇಳಿದ್ರೆ ನನ್ನ ಅನಿಸಿಕೆ ಪ್ರಕಾರ ನಾನು ಕೇಳ್ತೇನೆ ನಿಮ್ಮಲ್ಲಿ ಅಲ್ಲಿಯ ಒಂದು ರಾಜ್ಯ ಮಟ್ಟದ ಒಂದು ಏನು ಸರ್ಕಾರದ ಇದರಲ್ಲಿದೆಯೋ ಅಲ್ಲಿ ನಿಮ್ಮಲ್ಲಿ ನಿಮ್ಮಲ್ಲಿ ಸರಿ ಇಲ್ವಾ ಅಸಮಾಧಾನಗಳಿದೆಯಾ ಅಲ್ಲ ಡೌಟ್ ಬರ್ತಾ ಇರುವಂತದ್ದು ಅದನ್ನು ನಾವು ಕೇಳಬಾರದು ಯಾಕಂದ್ರೆ ನಾವು ಇಲ್ಲಿಯ ಒಂದು ಜಿಲ್ಲಾ ನಾಯಕರಾಗಿ ಯಾಕಂದ್ರೆ ನಿಮ್ಮಲ್ಲಿ ಅಲ್ಲಿ ಕೋರ್ಡಿನೇಷನ್ ಇಲ್ಲ ಅಂತ ಅರ್ಥ ಆಯ್ತು ಯಾಕಂದ್ರೆ ಒಂದೆರಡು ಪ್ರಾಬ್ಲಮ್ ಆಗಿಲ್ಲ ಅಲ್ಲಿ ಕೆಲವರ ಹೆಸರುಗಳೇ ಬಂದಿಲ್ಲ ಕೊನೆಗೆ ದೊಡ್ಡ ದೊಡ್ಡ ಲೀಡರ್ಸ್ ಗಳ ಹೆಸರನ್ನ ಯಾರೋ ಒಬ್ರು ಕಿವಿಯಲ್ಲಿ ಹೇಳಿ ಹೇಳುವಂತದ್ದಾಯ್ತು ಬಹಳ ಸ್ಪಷ್ಟ ಯಾಕಂದ್ರೆ ಒಬ್ಬ ಮಾಜಿ ಪ್ರಧಾನಿಯವರ ಹೆಸರು ಇದಾಗಿದೆ ಉಲ್ಲೇಖ ಆಗ ಬಹುತೇಕ ಒಂದಷ್ಟು ವಿವಾದಗಳು ಅಲ್ಲಿ ಕೂಡ ಹುಟ್ಟಿಕೊಂಡು ಯಾಕೆಂತಂದ್ರೆ ರಾಷ್ಟ್ರಪತಿಗಳ ಭಾಷಣವೇ ಒಂದು ದೊಡ್ಡ ವಿವಾದ ಅನ್ನುವ ಮಟ್ಟಿಗೆ ಹೊರಟು ಬಿಡ್ತು ಅದರಲ್ಲೂ ವಿಶೇಷವಾಗಿ ನಾವು ಕೇಳ್ಬೇಕಾಗಿರುವಂತದ್ದು ಒಂದು ಕಾರ್ಯಕ್ರಮ ಅಂತ ಬಂದ ಮೇಲೆ ಬಹುತೇಕರು ಒಂದಷ್ಟು ಮಂದಿ ಏನು ಆ ಕಾರ್ಯಕ್ರಮದ ವೀಕ್ಷಕರು ಅಂತ ಇರ್ತಾರೆ ಅಥವಾ ಕಾರ್ಯಕ್ರಮವನ್ನ ಸೆಟ್ ಮಾಡುವಂತವ್ರು ಬಹಳಷ್ಟು ಮಂದಿ ಇರ್ತಾರೆ ಸರ್ಕಾರ ಸ್ವತಃ ನಡೆಸ್ತಿರ್ತಕ್ಕಂತಹ ಕಾರ್ಯಕ್ರಮ ಸೊ ಇದರಲ್ಲಿ ಒಂದಷ್ಟು ಮುತುವರ್ಜಿಯನ್ನು ಖಂಡಿತ ವಹಿಸಬೇಕಾಗಿತ್ತು ಅದನ್ನು ವಹಿಸ್ಲಿಲ್ಲ ಅನ್ನುವಂಥದ್ದಂತೂ ಬಹಳ ಸ್ಪಷ್ಟ ಅಂತ ಈಗ ಅದು ಆದ ತಕ್ಷಣ ಅಷ್ಟೇ ಈಗ ಇಪ್ಪತ್ತೆಂಟು ಕೋಟಿ ಅದು ಮಾಡಿದಾರಲ್ಲ ಅವರ ಬಗ್ಗೆ ನಿಮ್ಮ ಸರ್ಕಾರ ಯಾವ ರೀತಿಯ ಕ್ರಮ ತಗೊಳ್ತದೆ ಇಪ್ಪತ್ತೆಂಟು ಲಕ್ಷ ರೂಪಾಯಿಯನ್ನ ಅದು ಯಾವ ಇದರಲ್ಲಿ ಅವರು ಇದ್ ಮಾಡಿದ್ರು ಸರ್ಕಾರದ ವಿರುದ್ಧವೇ ಒಂದಷ್ಟು ಮೊಕದ್ದಮೆ ಕೋರ್ಟ್ನ ಮೆಟ್ಟಿಲು ಕೂಡ ಹತ್ತಿರುವಂತಹದ್ದು ಅಲ್ಲ ಈ ಬಗ್ಗೆ ಯಾರು ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಬಜೆಟ್ ಕಾನೂನು ಕ್ರಮ ಸರ್ಕಾರದಿಂದ ಕಾನೂನು ಕ್ರಮ ಆ ತಕ್ಷಣದಿಂದ ತಗೋಬೇಕು ಯಾಕಂದ್ರೆ ಸರ್ಕಾರ ತನ್ನ ಒಂದು ನೈಜತೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ದೆ ಹೌದಾದ್ರೆ ಆ ತಕ್ಷಣವಾಗಿ ಕಾನೂನು ಕ್ರಮ ತಗೋಬೇಕು ಅವ್ರ ಬಗ್ಗೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು

ಇದು ಮೊದಲೇ ವಿಧಾನಸಭಾ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಪ್ರಾರಂಭ ಆಗಿತ್ತು ಆ ಬಗ್ಗೆ ಸರಿಯಾದ ಮಾಹಿತಿಗೆ ಕೂಡ ಮುಖ್ಯಮಂತ್ರಿಗಳು ಇರಲಿಲ್ಲ ನಾನು ಇದು ಸ್ಪಷ್ಟವಾಗಿ ಹೇಳಿ ಬಯಸ್ತಾ ಇದ್ದೇನೆ ಮಾಹಿತಿ ಬರುವಾಗ ನಾನು ಹೇಳಿದಲ್ಲ ಇದು ಇಷ್ಟು ಕೋಟಿ ಖರ್ಚು ಮಾಡಿದ್ದು ಇದು ಸರಿಯಲ್ಲ ಅಂತ ಹೇಳಿಕೊಂಡು ಸ್ವತಃ ಅವರು ವಿತ್ತ ಖಾತೆಯ ಅವರೇ ನಿರ್ವಹಿಸೋದ್ರಿಂದ ಇದು ಖಂಡಿತ ಸುಧಾರಣ ಆಗುವುದಿಲ್ಲ ಅಂತ ಬಹಳ ಕಮ್ಮಿಯಲ್ಲಿ ಮಾಡಬೇಕಂತ ಅವ್ರು ಬಯಸಿದ್ರು ಮತ್ತೆ ಏನು ಮಾಡಲಿಕ್ಕಾಗದೆ ಹತ್ತು ಕೋಟಿ ಖರ್ಚು ಮಾಡಬೇಕಾಗಿದೆ ಯಾಕೆ ಒಂದು ನಿಮಗೆ ನಾನು ಮೊದಲೇ ಹೇಳಿದಾಗೆ ಒಂದು ದಿವಸದ ವಿಧಾನಸಭಾ ಅಧಿವೇಶನ ನಡೆಸಬೇಕಾದ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೇರೆ ಬೇರೆ ರೀತಿಯ ಖರ್ಚು ವೆಚ್ಚಗಳು ಇವೆ ಆದ್ದರಿಂದ ಆ ಖರ್ಚುಗಳು ಇದರಲ್ಲಿ ಆಗಿದೆ ವಿನಃ ಇವತ್ತು ಈ ಕಾರ್ಯಕ್ರಮಕ್ಕೆ ಅಷ್ಟು ಖರ್ಚು ಖಂಡಿತ ಅಲ್ಲ ಇವತ್ತು ಏನು ಇನ್ನೂರ ಇಪ್ಪತ್ನಾಲ್ಕು ಜನ ಮಾತ್ರ ಅಲ್ಲ ಮೇಲಿನ ಹೌಸಿನ ಸರಿ ಇಲ್ಲ ಜಿಲ್ಲಾ ರೀತಿಯ ವಿರೋಧಗಳು ಬಂತು ಶಾಸಕರುಗಳು ಬರ್ತಾರೆ ಅಥವಾ ವಿಧಾನ ಪರಿಷತ್ ಸದಸ್ಯರುಗಳು ಬರ್ತಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಜವಾಬ್ದಾರಿ ಯಾಕೆಂತಂದ್ರೆ ಆ ಶಕ್ತಿ ಸೌಧದ ಒಳಗೆ ಹೋಗಬೇಕು ಅನ್ನುವಂಥದ್ದು ಬಹುತೇಕರ ಕನಸಾಗಿರ್ತದೆ ಅವರಿಗೆ ಟಿಎಡಿಎ ಕರೆಸಿಕೊಳ್ಳುವಂತ ಅಗತ್ಯ ಇರಲಿಲ್ಲ ಕಾರ್ಯಕ್ರಮಕ್ಕೆ ಹುಟ್ಟಿಕೊಂಡಿರುವಂತ ಬಹುಶಃ ಶಾಸಕರುಗಳನ್ನ ಈ ಕಾರ್ಯಕ್ರಮಕ್ಕೆ ಒತ್ತಾಯ ಪೂರ್ವಕವಾಗಿ ಕರೆದ್ರ ಅಥವಾ ಬರಲೇ ಇದಿತ್ತ ಅನ್ನು ಮತ್ತೊಂದು ಪ್ರಶ್ನೆ ಅದರಲ್ಲೂ ಜೊತೆಗೆ ಸಭೆಗಳಿದ್ವು ಹಾಗಾಗಿ ಖುದ್ದು ಶಾಸಕರುಗಳು ಸದಸ್ಯರುಗಳೇ ಅದರಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯವಾಗಿರ್ಲಿಲ್ಲ ಹಾಗಾದ್ರೆ ಇನ್ಯಾರಿಗಾಗಿ ಮಾಡಿದ್ರು ಈ ಕಾರ್ಯಕ್ರಮ ಅವರಿಗೆ ಅವರದ್ದೇ ಆದಿರ್ತಕ್ಕಂಥ ಸಂಪುಟ ಸಭೆಗಳಿದ್ವು ಹಾಗಾಗಿ ಅವ್ರು ಸಂಪೂರ್ಣವಾದ ಕಾರ್ಯಕ್ರಮದಲ್ಲಿ ಇರ್ಲಿಕ್ಕಾಗ್ಲಿಲ್ಲ ಕೇವಲ ರಾಷ್ಟ್ರಪತಿಗಳ ಭಾಷಣವನ್ನು ಕೇಳೋದಕ್ ಮಾತ್ರ ಅಷ್ಟು ಮಂದಿ ಶಾಸಕರುಗಳು ಹೋದ್ರು ಜವಾಬ್ದಾರಿ ಮಾಧ್ಯಮದವರನ್ನು ದೂರ ಇಡ್ಲಾಗಿತ್ತು ಮಾಧ್ಯಮ ಮಿತ್ರರನ್ನ ಕೇವಲ ರಾಷ್ಟ್ರಪತಿಗಳ ಭಾಷಣಕ್ಕಾಗಿ ಮಾತ್ರ ಮೀಸಲಿಡಲಾಗಿತ್ತು ಅದಾದ ನಂತರ ಯಾವ ಕಾರ್ಯಕ್ರಮಕ್ಕೂ ಮಾಧ್ಯಮದವರನ್ನಾಗ್ಲಿ ಸಾರ್ವಜನಿಕರನ್ನಾಗ್ಲಿ ಏನು ಒಳಗಡೆ ಬಿಡ್ಲಿಲ್ಲ ಶಾಸಕರುಗಳು ಮೊದಲೇ ಇರಲಿಲ್ಲ ಶಾಸಕರುಗಳು ಏನು ರಾಷ್ಟ್ರಪತಿಗಳ ಭಾಷಣ ಮುಗಿಸ್ಕೊಂಡು ಮತ್ತೆ ಅವರ ಸಭೆಗಳಿಗೆ ಹೊರಟೋದ್ರ ಹಾಗಾದ್ರೆ ಯಾರಿಗಾಗಿ ಜನಗಳಿಗೆ ಕರ್ನಾಟಕಕ್ಕೆ ಅಲ್ವಾ ಅದು ಶಾಸಕರಿಗೆ ಸಭೆ ಇರಲ್ಲ ಇವತ್ತು ಮಂತ್ರಿಮಂಡಲ ಸಭೆ ಇತ್ತು ಮಂತ್ರಿಮಂಡಲ ಮಾತ್ರ ಸಚಿವರಿಗೆ ಮಾತ್ರ ಸಚಿವರಿಗೆ ಮಾತ್ರ ಶಾಸಕರಿಗೆ ಅಲ್ಲ ಸಚಿವರಿಗೆ ಮಾತ್ರ ಸಭೆ ಇತ್ತು ನಾಲ್ಕು ಇತ್ತು ಸಭೆಯನ್ನು ಕರೆದಿದ್ದರು ಅದು ಯಾವುದೇ ಕಾರ್ಯಕ್ರಮಗಳು ಇರ್ಬೋದು ಅದ ಆಗ ಮಂತ್ರಿಮಂಡಲ ಸಭೆಗಳನ್ನು ಕರಿ ವಾಡಿಕೆಯಲ್ಲಿ ಕರೀತಾರೆ ಇವತ್ತು ಗುರುವಾರ ಇರ್ಬೋದು ಬುಧವಾರದ ದಿನಗಳಲ್ಲಿ ಮಂತ್ರಿಮ ಸಭೆಯನ್ನು ಕರೀತಾರೆ ತುರ್ತಾಗಿ ಕೆಲಸ ಒಂದೊಂದು ನಿಜ ಸ್ಪಷ್ಟ ಜೆಡಿಎಸ್ ನ ಶಾಸಕರುಗಳು ಕೇವಲ ನೀರು ಮುಟ್ಟಬಾರದು ಅಂತ ಫರ್ಮಾನು ಹೊಡಿಸಲಾಗಿತ್ತು ಅವರ ರಾಜ್ಯಾಧ್ಯಕ್ಷರಿಂದ ಇನ್ನುಳಿದಂತೆ ಶಾಸಕರುಗಳು ಬಹುತೇಕ ಯಾರು ಕೂಡ ಅದರಲ್ಲಿ ಭಾಗವಹಿಸಿಲ್ಲ ಏನು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದು ರಾಷ್ಟ್ರಪತಿಗಳ ಭಾಷಣ ಆದ್ಮೇಲೆ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಂಸಲೇಖ ಅವರ ನೇತೃತ್ವದಲ್ಲಿ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವ್ದ್ರಲ್ಲೂ ಕೂಡ ಯಾರು ಭಾಗವಹಿಸಲಿಲ್ಲ ಸೊ ಯಾರಿಗಾಗಿ ಇಷ್ಟು ವೆಚ್ಚವನ್ನು ಮಾಡಿರುವಂತಹ ಇಲ್ಲ ನಂಗೆ ಗೊತ್ತಿಲ್ಲ ಆ ಬಗ್ಗೆ ಮಾಹಿತಿ ಇಲ್ಲ ನಾನ್ ಮಾತಾಡಿ ಹೋಗುದಿಲ್ಲ ನಾನ್ ನೋಡಿದ್ರು ಚರ್ಚೆಯಲ್ಲಿ ಈಗ ಅದರ ಬಗ್ಗೆ ಮಾಹಿತಿ ಇಲ್ದೇನೆ ಮಾಹಿತಿ ಹೇಗೆ ಮಾಹಿತಿ ಇರ್ತೇನೆ ನಮ್ಗೆ ನಾವೇನು ಬ್ರಹ್ಮನ ನಾನು ಅಂಗಡಿಯಲ್ಲಿ ಕೆಲಸ ಇರುವ ನಾನು ಟಿವಿಯನ್ನು ನೋಡ್ಲಿಲ್ಲ ನಾನು ವಿಚಾರ ನೋಡ್ಲಂಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ನಾನು ಮಾತಾಡಿದೆ ನಾನು ಮಾತಾಡುದಿಲ್ಲ ನಾನು ಗೊತ್ತಿದ್ರೆ ಮಾತಾಡ್ತೇನೆ ನಂಗೆ ಆ ಬಗ್ಗೆ ಮಾಹಿತಿ ಇಲ್ಲ ನಿಜವಾಗೂ ಇದ್ದೀರಿ ಹಾಗಾದ್ರೆ ನಾನು ಹೇಳ್ತಾ ಇರೋದು ಇದು ಒಂದು ಸಾಮಾನ್ಯ ಒಂದು ಮಾತು ಸಾಮಾನ್ಯ ಅಂದ್ರೆ ಸಾಮಾನ್ಯ ಜ್ಞಾನದ ಒಂದು ಮಾತು ಸಾಮಾನ್ಯ ತಿಳುವಳಿಕೆ ಮಾತು ಇದರಲ್ಲಿ ನಾನು ನಿಮಗೆ ನೇರವಾಗಿ ಕೇಳ್ತಾ ಇದ್ದೇನೆ ಇಷ್ಟು ದುಂದುವೆಚ್ಚ ಬೇಕಾಗಿತ್ತಾ ಅಲ್ಲ ನಾನು ಹೇಳಿದಲ್ವಾ ಇಷ್ಟೆಲ್ಲ ದುಂದು ಬೆಚ್ಚಗಳು ನೀವು ಇದು ಈಗ ಬೇಕಾಗಿತ್ತ ಅಂತ ಕೇಳ್ತೀರಿ ಅದು ಮಾಡಿದ್ದೆ ಅರವತ್ತು ವರ್ಷ ಮಾಡ ಇನ್ನೊಬ್ಬ ಹೇಳ್ತಾನೆ ಅರವತ್ತು ವರ್ಷ ಆಯ್ತು ಕೆಂಗಲ್ ಹನುಮಂತ ಕಟ್ಟಿದ್ದು ಅದೊಂದು ಈ ರೀತಿ ರಾಜಕೀಯ ಮಾಡ್ಲಿಕ್ಕೆ ವಿರೋಧ ಪಕ್ಷಗಳು ಮಾಡ್ತಾರಂತ ಎಷ್ಟು ಕೂಡ ಹೇಳ್ಬೋದು ನಾವು ರಾಜಕೀಯ ಮಾಡ್ಲಿಕ್ಕೆ ಏನು ಸಿಗುದಿಲ್ಲ ಅಲ್ವಾ ಇದನ್ನೊಂದು ಇಶ್ಯೂ ಇಷ್ಟಪಡ್ತಾ ಸರಿ ಏನಾದ್ರೂ ಒಂದು ವಿಷಯಗಳನ್ನು ಸರಿ ಕ್ಷಮಿಸಿ ಏನಾದ್ರೂ ಒಂದು ವಿಷಯಗಳನ್ನು ತಗೊಂಡು ಅದು ವಿರೋಧ ಪಕ್ಷದ ಕೈವಾಡ ಅಂತ ಹೇಳೋದು ಅದು ಆಡಳಿತ ಪಕ್ಷಕ್ಕೆ ಅದು ಒಲ್ದು ಬಂದಿರುವಂಥದ್ದು ಅದು ನಿಮಗೆ ಅಂತಲ್ಲ ಹೇಳ್ಬೇ ಹೇಳ್ತಾ ಇದ್ದೀನಿ ಅಂದ್ಕೋಬೇಡಿ ಅದು ಯಾವುದೇ ಇದಾಗ್ಲಿ ಯಾವುದೇ ಇದಕ್ಕೆ ಕಾರಣ ಇದ್ರು ಅದಕ್ಕೆ ನೇರ ಹೊಣೆ ವಿರೋಧ ಪಕ್ಷ ಅಂತ ಹೇಳ್ತಾರೆ ಎಲ್ಲೊಂದು ಕಡೆ ಆರೋಪ ಮತ್ತು ಪ್ರತ್ಯಾರೋಪಗಳಲ್ಲಿ ಮುಳುಗು ಹೋಗುತ್ತೆ ಪ್ರಮುಖವಾಗಿ ಕೇಳುವಂತದ್ದು ರವಿಶೆಟ್ಟಿ ಅವರೇ ಜೆಡಿಎಸ್ ಈ ಕಾರ್ಯಕ್ರಮಗಳಲ್ಲಿ ಬಹುತೇಕ ರಾಷ್ಟ್ರಪತಿ ಭಾಷಣಕ್ಕೆ ಮಾತ್ರ ಹೋಗ್ಬೇಕು ಒಂದ್ ತೊಟ್ಟು ಕೂಡ ನೀರನ್ನು ಮುಟ್ಬೇಡಿ ಒಂದು ಕಡೆ ಕಾರ್ಯಕ್ರಮಗಳು ಪ್ಲಾನ್ ಆಗಿ ಹೋಗಿವೆ ಸೊ ಖರ್ಚು ಮಾಡುವಂತದ್ದು ಮಾಡುವಂತ ನಿಶ್ಚಿತ ಆಗಿ ಹಾಗಿದ್ರು ಕೂಡ ಯಾಕೆ ಜೆಡಿಎಸ್ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲಾ ಪಕ್ಷದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅದ್ರ ಬಗ್ಗೆ ನಿರ್ಮಾ ನಿರ್ಧಾರ ತಗೋಬೇಕಾಗ್ತದೆ ಇದು ಏಕಪಕ್ಷವಾಗಿ ನಿರ್ಧಾರ ತಗೊಳ್ಳೋದಲ್ಲ ಈಗ ಏಕಪಕ್ಷ ನಿರ್ಧಾರ ಆಗಿದೆ ಒಂದನೇದಾಗಿ ಎರಡನೇದಾಗಿ ಇಷ್ಟು ನಮ್ಮ ಕುಮಾರಸ್ವಾಮಿಯವರು ಯಾಕೆ ಆ ಮಾತನ್ನು ಹೇಳಿದರು ಅಂತ ಹೇಳಿದರೆ ಅವರ ಉದ್ದೇಶ ಒಂದೇ ಆ ಎರಡು ಸಾವಿರ ರೂಪಾಯಿ ಬೇಕಾ ಎರಡು ಸಾವಿರ ರೂಪಾಯಿ ಊಟದ ವ್ಯವಸ್ಥೆ ಬೇಕಾ ಯಾಕೆ ಅಂತ ಹೇಳಿದ್ರೆ ಅದು ಒಂದು ಅರ್ಥಪೂರ್ಣವಾಗಿ ನಡೀತಾ ಅಲ್ಲಿ ಶಾಸಕರು ಇರಲಿಲ್ಲ ಕೆಲವರು ಸಚಿವರು ಇರಲಿಲ್ಲ ಇವರು ನೋಡಿಲ್ಲ ಅಂತ ಹೇಳಿದ್ರು ನಾನು ನೋಡಿದ ಒಂದು ಇದ್ರ ಪ್ರಕಾರ ಬಹಳಷ್ಟು ಜನ ಇರಲಿಲ್ಲ ಕೆಲವರಿಗೆ ಒಳಗಡೆ ಹೋಗ್ಬೇಕಂದ್ರೆ ಆ ವ್ಯವಸ್ಥೆನೇ ಆಗಿಲ್ಲ ಅಂದ್ರೆ ಒಂದು ವಿಧಾನಸೌಧಕ್ಕೆ ಒಂದು ಭದ್ರತೆಯನ್ನು ಒದಗಿಸ ಆಗಿಲ್ಲ ಅವ್ರನ್ನ ಒಳಗಡೆ ಬಿಟ್ಟು ಅವ್ರನ್ನ ಚ ಮಾಡಿ ಬದ್ ಭದ್ರತೆ ಒದಗಿಸ ಆಗಿಲ್ಲ ಅಂತ ಹೇಳಿದ್ರೆ ಕರ್ನಾಟಕದ ಜನಗಳಿಗೆ ಭದ್ರತೆ ಒದಗಿಸೋದು ಕಷ್ಟ ಭದ್ರತೆ ಆಗ್ಬಹುದು ಅಲ್ಲೇ ಕಾರಣಗಳು ಇರಬಹುದು ಭದ್ರತಾ ದೃಷ್ಟಿಯಿಂದ ಒಳಗಡೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಏನ್ ಕಾರಣ ಹಾಗಾದ್ರೆ ಅವರಿಗೆ ಭದ್ರತೆ ಒದಗಿಸಿ ಅವ್ರು ಬಂದವ್ರನ್ನ ಇನ್ನೊಂದೋ ಮತ್ತೊಂದೋ ಮಾಡಿ ಒಳಗಡೆ ಬಿಡ್ಲಿಕ್ಕೆ ರಾಷ್ಟ್ರಪತಿಗಳ ಕಾರ್ಯಕ್ರಮ ಎಲ್ಲಿ ನೋಡಿಲಿ ಆ ಕಾರ್ಯಕ್ರಮ ಅರ್ಧ ಗಂಟೆ ಮೊದಲು ಹೋಗಿ ಕುತ್ಕೊಳ್ಬೇಕಂತ ಹೇಳ್ತಾರೆ ಯಾಕೆ ಅಲ್ಲ ಸರ್ ಒಂದು ಒಂದು ವಿಷಯ ಹೇಳ ಬಿಡ್ತಾರೆ ಮತ್ತೆ ಬಿಡ್ತಾರ ಅಲ್ಲ ಇವತ್ತು ಯಾರಿಗೆ ಒಳಗೆ ಹೋಗ್ಲಿ ಬಿಡುದಿಲ್ಲ ಇವತ್ತಿನ ಇಲ್ಲ ವಿಧಾನಸೌಧಕ್ಕೆ ಶಕ್ತಿ ಸೌಧ ಅದು ಶಕ್ತಿ ಸೌಧಕ್ಕೆ ಹೋಗ್ಲಿಕ್ಕೆ ಸಮಯ ಅಥವಾ ನಿರ್ಬಂಧನೆ ಅದು ಯಾವ ರೀತಿ ಇದೆ ಸರ್ ಅದು ಅದು ಬೇರೆ ಬೇರೆ ಕಾರಣಗಳು ಇರ್ಬೋದ್ರಿ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಕಾರಣಗಳು ಇರಬಹುದು ಅಥವಾ ರಾಷ್ಟ್ರಪತಿ ಅವರು ರಾಜ್ಯಪಾಲರು ಸಮಯ ನಿಗದಿ ಪಡಿಸ್ತಾರೆ ಒಳಗೆ ಹೋಗುವಾಗ ಸಮಯ ನಿಗದಿಪಡಿಸುತ್ತಾರೆ ನಾವ್ ವಿಧಾನಸೌಧಕ್ಕೆ ಬಂದಾಗ ಎಲ್ಲ ವಿಧಾನಸಭೆಗಳಲ್ಲಿ ಇವರ ಒಂದು ಸಮಯದಲ್ಲಿ ಇವರು ಒಳಗೆ ಹೋಗ್ಬೋದು ಬರಬಹುದು ಆಗ ಕೂಡ ಬೇಕಾದ ಅವರಿಗೆ ಕೂಡ ಒಬ್ಬ ಮಿನಿ ಮಿನಿಸ್ಟರು ಅಥವಾ ಒಬ್ಬ ಎಂ ನಾನು ಸಾರ್ವಜನಿಕರರಿಗೆ ಬಿಡಿ ಅವ್ರನ್ನಂತೂ ಆ ಕಡೆ ನೀವು ಸುಳಿಲಿಕ್ಕೆ ಬಿಡೋದಿಲ್ಲ ಬೇಡ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಒಬ್ಬ ಎಮ್ ಎಲ್ ಎ ಸರ್ ಎಲೆಕ್ಟೆಡ್ ಬಾಡಿ ಮೆಂಬರ್ ಅವನು ಎಲೆಕ್ಟ್ ಆಗಿರ್ತಾನೆ ಜನಗಳಿಂದ ಎಲೆಕ್ಟ್ ಆಗಿರ್ತಾನೆ ಅವನ ಕ್ಷೇತ್ರ ಶಕ್ತಿ ಸೌಧ ಅವನಿಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ದೆ ಹೌದಾದರೆ ಅದು ಏನು ಸರ್ ಗೊತ್ತಿಲ್ಲ ಯಾರಿ ಹೋಗ್ಲಿಕ್ಕೆ ಸಿಗ್ಲಿಲ್ಲ ಮಾಣಿತ ಶಾಸಕರೊಬ್ಬರಿಗೆ ಒಳಗಡೆ ಪಾಸ್ ಕೊಟ್ಟಿರ್ಲಿಲ್ಲ ಸೊ ಆ ಕಾರಣಕ್ಕಾಗಿ ಅವ್ರನ್ನ ಒಳಗಡೆ ಹೋಗುದಕ್ಕೆ ಬಿಡ್ಲಿಲ್ಲ ಸರಿಯಾದ ಕರೆಗೆ ಬಂದ ಅಲ್ಲಿ ಪಾಸ್ ಎಲ್ಲ ಇದ್ರೆ ಒಳಗೆ ಖಂಡಿತ ಯಾವ ಶಾಸಕರಿಗೂ ಕೂಡ ಏನು ಪಾಸ್ ಅನ್ನ ತಲುಪಿಸುವಂತ ವ್ಯವಸ್ಥೆಯನ್ನ ಏನು ಆ ಕಾರ್ಯಕ್ರಮದ ಜವಾಬ್ದಾರಿ ಮಾಡಲಿಲ್ಲ ಆಯೋಜಕ ವಿಧಾನಸಭಾ ಅಧ್ಯಕ್ಷರು ವಹಿಸಿಕೊಂಡ ಜವಾಬ್ದಾರಿ ಅವ್ರು ಮಾಡಬೇಕಿತ್ತು ಇವರು ನೇರವಾಗಿ ಹೇಳ್ತಾ ಇದಾರೆ ಇದ್ರ ಅಷ್ಟು ಜವಾಬ್ದಾರಿ ವಿಧಾನಸಭಾ ಅಧ್ಯಕ್ಷರದ್ದು ತಪ್ಪು ಸರ್ಕಾರದ ಯಾವ ಪಾತ್ರ ಸರ್ಕಾರದಿಲ್ಲ ಇದರಲ್ಲಿ ವಿಧಾನಸಭಾ ಅಧ್ಯಕ್ಷರದ್ದು ತಪ್ಪು ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಬಹುಶಃ ನಾನು ಕೇಳುವಂತದ್ದು ಬಹಳ ವಿಶೇಷವಾಗಿ ಕೇಳುವಂತದ್ದು ಒಂದು ಇನ್ನೂರ ಇಪ್ಪತ್ನಾಲ್ಕು ಪ್ಲಸ್ ಒಂದಷ್ಟು ಮಂದಿ ಸದಸ್ಯರುಗಳಿಗೆ ಆ ಪಾಸ್ ಅನ್ನು ತಲುಪಿಸುವಂತಹ ವ್ಯವಸ್ಥೆ ಮಾಡಬಹುದಾಗಿತ್ತು ಮೊದಲನೇದಾಗಿ ಒಂದು ಅದನ್ನು ಮಾಡಲಿಲ್ಲ ಕಾರ್ಯಕ್ರಮದ ಹತ್ತಿರ ನಿಂತ್ಕೊಂಡು ಒಂದಷ್ಟು ಮಂದಿ ಅಧಿಕಾರಿಗಳನ್ನ ಬಾಗಿಲ ಹತ್ರ ನಿಂತ್ಕೊಂಡು ಪಾಸ್ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ರು ಅದರಲ್ಲೂ ಬಹಳ ವಿಶೇಷವಾಗಿ ಒಂದಷ್ಟು ಏನು ಪ್ರಮುಖವಾಗಿರ್ತಕ್ಕಂತಹ ಅಧಿಕಾರಿ ವರ್ಗದಲ್ಲಿ ಅದರಲ್ಲೂ ಏನು ಅಧಿಕಾರಿಗಳಾಗಿದ್ದುಕೊಂಡು ನಂತರ ಏನು ರಾಜಕೀಯಕ್ಕೆ ಬಂದಂತ ಒಂದಷ್ಟು ನಾಯಕರುಗಳು ಕಾಂಗ್ರೆಸ್ನ ನಾಯಕರುಗಳನ್ನೇ ಒಳಗುದಕ್ಕೆ ಬಿಡಲಿಲ್ಲ ಆತದ ನಂತರ ಕಾಂಗ್ರೆಸ್ ನಾಯಕರುಗಳು ಬಂದು ಕೂರಿಸಿಕೊಂಡು ಅವರನ್ನ ಒಳಗಡೆ ಕರ್ಕೊಂಡು ಹೋಗ್ತಕ್ಕಂಥ ಮಾತಾಡಿ ಒಳಗಡೆ ಕರ್ಕೊಂಡು ಹೋಗ್ತಕ್ಕಂತ ಒಂದಷ್ಟು ಅಧ್ವಾನಗಳನ್ನು ಮಾಡಿಕೊಂಡ್ರು ಬಹಳ ವಿಶೇಷವಾಗಿ ಅರವತ್ತು ವರ್ಷದ ಸಂಭ್ರಮ ಇದು ಬಹಳ ಅಚ್ಚುಕಟ್ಟಾಗಿ ಮಾಡಬೇಕಾಗಿದಂತಹ ಕಾರ್ಯಕ್ರಮ ಅರವತ್ತನೇ ವರ್ಷದ ಸಂಭ್ರಮವನ್ನ ಆಚರಿಸ್ತಾರೆ ಅನ್ನುವಂಥದ್ದು ಸರ್ಕಾರಕ್ಕೆ ಈ ಹಿಂದೆನೆ ಗೊತ್ತಿರ್ತದೆ ನಮ್ಮ ಅಧಿಕಾರ ಅವಧಿಯಲ್ಲಿ ಅರವತ್ತು ವರ್ಷ ಬರ್ತದೆ ಅನ್ನುವಂತದ್ದು ಒಂದು ಬಹಳ ಸಂಗತಿ ಮಾಡುವಲ್ಲಿ ಸರ್ಕಾರ ನಿಜವಾಗ್ಲೂ ಸೋಲ್ತು ಅನ್ನುವಂಥ ನಿಮ್ಮ ಅಭಿಪ್ರಾಯ ಆಗುದಿಲ್ಲ ಯಾಕೆಂದ್ರೆ ಇದರಲ್ಲಿ ಸೋಲಿದ ಅಲ್ಲ ಇದು ಕಾರ್ಯಕ್ರಮದ ಬಗ್ಗೆ ಸೋಲದು ಬಿಡಿ ಇದು ಇಡೀ ಇದರದ್ದು ಇದಿಲ್ಲ ಬೇಕಾದಷ್ಟು ಕೆಲಸ ಕಾರ್ಯಗಳನ್ನ ಜನರಿಗೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮದಿಂದ ಏನು ಗೀಟುವುದು ಏನು ಇಲ್ಲ ಅಂತ ಹೇಳಿ ಇಷ್ಟಪಡ್ತಾ ಇದ್ದೇನೆ ನಾನು ಖಂಡಿತ ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾತಾಡ್ತೇನೆ ಒಂದು ವಿರಾಮ ತಗೊಳ್ಳೋಣ ಎಸ್ ವೀಕ್ಷಕರು ಈ ವಿಚಾರದ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡ್ತೇವೆ ಅದಕ್ಕೆ ಒಂದು ಪುಟ್ಟ ವಿರಾಮ ಬಳಿಕ ಮತ್ತೊಮ್ಮೆ ವಿಧಾನಸೌಧ ವಿವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಒಟ್ಟಾಗಿ ವಜ್ರ ಮಹೋತ್ಸವ ಅನ್ನುವಂತಹ ಒಂದಷ್ಟು ಗೊಂದಲಗಳನ್ನ ಒಂದಷ್ಟು ಏನು ಸಾಬೀತುಪಡಿಸೋದಕ್ಕೆ ಬಹು ಹುಟ್ಟಿಕೊಳ್ತಾ ಅನ್ನುವಂತಹದ್ದು ಇವತ್ತಿನ ಚರ್ಚೆಯ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಯಾಕೆಂತಂದ್ರೆ ಯಾವ ಕಾರ್ಯಕ್ರಮವೇ ಆಗಲಿ ಒಂದು ಸರ್ಕಾರ ವಹಿಸಿಕೊಂಡ ನಂತರ ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅದರಲ್ಲೂ ಏನು ಯಶಸ್ಸು ಕಾಣಲಿಲ್ಲ ಅದಾದ ನಂತರ ಕಾರ್ಯಕ್ರಮ ಪ್ರಾರಂಭ ಆದ ಮೇಲೆ ಕೂಡ ಒಂದಷ್ಟು ಗೊಂದಲಗಳಿಗೆ ಸಾಕ್ಷಿ ಆಯಿತು ಅಂತ ಎಸ್ ರವಿಶೆಟ್ಟಿ ಅವರ ಬಹಳ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಟಿಪ್ಪು ಏನು ಟಿಪ್ಪು ಸುಲ್ತಾನ್ ಕುರ್ತಾಗಿ ರಾಷ್ಟ್ರಪತಿಗಳು ಉಲ್ಲೇಖವನ್ನು ಮಾಡಿರುವಂತದ್ದು ಅದರ ನಡುವೆ ದೇವೇಗೌಡರ ಹೆಸರನ್ನು ಎತ್ತಲಿಲ್ಲ ಅಂತಕ್ಕಂಥ ಒಂದಷ್ಟು ವಿರೋಧದ ಮಾತುಗಳು ಕೂಡ ಬಂದಿರುವಂತದ್ದು ಸೊ ಆ ವಿಚಾರವಾಗಿ ಏನ್ ಹೇಳ್ತೀವಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈಗ ದೇವೇಗೌಡ್ರು ನಾನು ಜೆಡಿಎಸ್ ಪಕ್ಷದವನು ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತಾ ಇಲ್ಲ ದೇವೇಗೌಡ್ರು ಅಂತ ಹೇಳುವವರು ಒಬ್ಬ ಮಾಜಿ ಪ್ರಧಾನಿ ಅವರಿಗೆ ಅವರದ್ದೇ ಆದಂಥ ಒಂದು ಗೌರವ ಇದೆ ಅದು ಬೇರೆ ಸ್ಪೆಷಲ್ ಆಗಿ ಹೇಳಬೇಕಂತ ಹೇಳಿದರೆ ನಮ್ಮ ಕರ್ನಾಟಕದವರು ಒಬ್ಬ ರೈತ ರೈತನ ಮಗ ಅದು ಭಾಳ ಹೆಮ್ಮೆಯ ವಿಷಯ ಅವರ ವಿಷಯನ ಅವರು ಅಲ್ಲಿ ಹೇಳಿದರು ಬಟ್ ಕಡೆಯ ಮೂಮೆಂಟ್ನಲ್ಲಿ ಹೇಳುವಂಥದ್ದು ಅಥವಾ ಮುದ್ದ ಮುದ್ರಣದಲ್ಲಿ ಮುದ್ರಣ ಆಗದೆ ಇರುವಂಥದ್ದು ಇಂಥದ್ದೆಲ್ಲ ಇದು ಇದು ದೊಡ್ಡ ಒಂದು ಅಭಾಸದ ಕೆಲಸ ಏಕೆಂದರೆ ಅದು ಈಗ ಜೆ ಡಿ ಎಸ್ನವರೇ ಅಂತ ಅಲ್ಲ ಕಾಂಗ್ರೆಸ್ನವರು ಅಥವಾ ಬಿ ಜೆ ಪಿಯವರು ಯಾರು ಅದನ್ನ ಆ ಅಭಾಸ ಕೆಲಸಗಳನ್ನು ಮಾಡಬಾರ್ದು ಅವರಿಗೆ ಅವಮಾನ ಮಾಡುವಂಥ ಕೆಲಸಗಳನ್ನು ಮಾಡಬಾರ್ದು ಏನಂತೀರಿ ಸರ್ ಜನರ ಖಂಡಿತ ಯಾಕೆ ಅಂತ ಹೇಳಿದ್ರೆ ಅವರು ರೈತ ಕುಟುಂಬದಿಂದ ಬಂದಂಥವರು ಭಾಳ ಹಿರಿಯ ರಾಜಕಾರಣಿಗಳು ಮತ್ತು ಮಾಜಿ ಪ್ರಧಾನಿಗಳು ಅವರಲ್ಲಿ ಇದು ಮಾಡಿರೋದು ತಪ್ಪಿದೆ ಮತ್ತು ಟಿಪ್ಪು ಜಯಂತಿ ಬಗ್ಗೆ ಟಿಪ್ಪು ಜಯಂತಿ ಬಗ್ಗೆ ಹೇಳಬೇಕು ಅಂತೇಳಿದರೆ ಇಲ್ಲಿ ಟಿಪ್ಪು ಜಯಂತಿಯನ್ನು ಅಥವಾ ಟಿಪ್ಪುವಿನ ವಿಷಯನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ ವಿನಃ ಯಾರು ಅದು ಮಾಡೋದ್ರ ಬಗ್ಗೆನ ಅಥವಾ ಇದ್ರ ಬಗ್ಗೆ ಯಾರಿಗೂ ಇಲ್ಲ ರಾಜಕೀಯ ಮತ್ತು ಅದರಿಂದ ಎಷ್ಟು ಓಟ್ಗಳು ಬರ್ತದೆ ಎಷ್ಟು ಇದು ಬರ್ತದೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಯಾಕೆಂದ್ರೆ ಹೋದ ವರ್ಷ ಕೂಡ ಅದೇ ರೀತಿ ಆಗಿತ್ತು ಈ ವರ್ಷ ಕೂಡ ಅದೇ ರೀತಿ ಆ ಲೆಕ್ಕಾಚಾರ ಮತ ಪಡೆಯುವ ಒಂದು ಲೆಕ್ಕಾಚಾರಕ್ಕೆ ಬಳಸ್ಕೊತಾ ಇದ್ದಾರೆ ಬಿಟ್ರೆ ಅದರಿಂದ ಯಾವುದೇ ರೀತಿಯ ಒಂದು ಪ್ರಯೋಜನ ಇಲ್ಲ ಎಲ್ಲೊಂದ್ ಕಡೆ ಜನಾರ್ದನ್ ಮಂಡು ಕಾಂಗ್ರೆಸ್ ಕಾರ್ಯಕ್ರಮ ಏನು ಅಧ್ವಾನಗಳಿಂದ ತುಂಬಿದ್ರು ಕೂಡ ಎಲ್ಲೊಂದ್ ಕಡೆ ಖುಷಿ ಆಯ್ತು ರಾಮನಾಥ್ ಕೋವಿಂದ್ ಬಾಯಿಂದ ಟಿಪ್ಪುವನ್ನು ಹೊಗಳಿಸಿಕೊಂಡು ಸೇಫ್ ಆದ್ವಿ ಮನಸ್ಥಿತಿ ಹುಟ್ಟಿಕೊಳ್ತಾ ಟಿಪ್ಪು ಸುಲ್ತಾನ್ ಜಯಂತಿ ಪರ ವಿರೋಧ ಚರ್ಚೆಗಳು ಬರ್ತಿತ್ತು ಬಿಜೆಪಿ ವಿರೋಧ ಮಾಡ್ತಾ ಇದ್ರು ಈಗ ಬಿಜೆಪಿಗರ ನೇಮಿಸಿರ್ತಕ್ಕಂತಹ ಒಬ್ಬ ರಾಷ್ಟ್ರಪತಿ ಟಿಪ್ಪುವನ್ನ ಅನ್ನ ಸಂದರ್ಭದಲ್ಲಿ ಕಾಂಗ್ರೆಸ್ ಸ್ವಲ್ಪ ನಿರಾಳರಾದ್ರು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅಲ್ಲ ಟಿಪ್ಪು ಅದೆಲ್ಲ ದ್ವಿಮುಖ ನೀತಿ ಬಿಜೆಪಿಯವರ ಬಿಡಿ ಏನು ಕೆಜೆಪಿಯಲ್ಲಿರುವಾಗ ಇದೇ ಟಿಪ್ಪು ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಕೂಡ ಟೋಪಿ ಹಾಕಿದವ ಇದದ್ದು ಅವರು ಬೇಕಾದಾಗ ಬೇರೆ ರೀತಿ ಮಾಡ್ತಾರೆ ದ್ವಿಮುಖ ನೀತಿಗಳನ್ನ ಅನುಸರಿಸೋರು ಬಿಡಿ ಅವರದ್ದೆಲ್ಲ ಅದೆಲ್ಲ ನಾನು ಹೇಳಿಕೆ ಬಿಡುದಿಲ್ಲ ಟಿಪ್ಪುನ ವಿಷಯಕ್ಕೆ ಬಂದಾಗ ಟಿಪ್ಪುನ ಬಗ್ಗೆ ಕೂಡ ಎರಡು ನಾನು ಹೇಳೇಬೇಕಾಗಿದೆ ಟಿಪ್ಪು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದವರಲ್ಲ ಟಿಪ್ಪು ಯಾವುದೇ ಒಂದು ಧರ್ಮ ಸೀಮಿತವಾದ ಅಲ್ಲ ಇವತ್ತು ಕಟ್ಟ ಕಟ್ಟರ್ ಮುಸ್ಲಿಮರು ಕೂಡ ಟಿಪ್ಪು ಅನ್ನೋ ಒಂದು ಗುಂಪು ವಿರೋಧಿಸ್ತದೆ ಏನು ಅವನು ತಮ್ಮ ನಾಯಕ ಅಂತ ಎಲ್ಲಿಯೂ ಕೂಡ ಮುಸ್ಲಿಮರು ಹೇಳ್ಕೊಂಡು ತಿರುಗೋದು ನಾವಿಲ್ಲಿ ನೋಡಲಿಲ್ಲ ಕಾರಣ ಆತ ಮುಸ್ಲಿಂ ಧರ್ಮಕ್ಕಿಂತ ಜಾಸ್ತಿ ಆತ ಬೇರೆ ಧರ್ಮಕ್ಕೆ ಆತ ಅತೀವಾದ ಒಂದು ಭಕ್ತಿಯನ್ನು ತೋರಿಸಿದ್ದ ಯಾಕೆ ಅಂತ ಕೇಳಿ ಇವತ್ತು ಅವನಲ್ಲಿ ಒಂದು ಆನೆ ಅವನ ಪಟ್ಟದ ಆನೆಗೆ ಕಣ್ಣಿಗೆ ನೋವಾದಾಗ ಕಣ್ಣಿಗೆ ಗಾಯವಾದಾಗ ಅದು ಅವ ನಂಜುಣ್ಣನಿಗೆ ಹರಕೆಯನ್ನು ಹೊತ್ತಾನೆ ಆ ನಂಜುನಿಗೆ ಹರಕೆ ಹೊತ್ತಾಗ ಆ ಗಾಯ ವಾಸಿಯಾದಾಗ ಅವನಿಗೆ ಹರಕೆಯನ್ನು ಸಲ್ಲಿಸ್ತಾನೆ ಅಷ್ಟೇ ಅಲ್ಲ ಇವತ್ತು ಶೃಂಗೇರಿ ಶಾರದಾ ಪೀಠದ ಮೇಲೆ ಮರಾಠರು ಏನು ಅವರ ಮೇಲೆ ದಾಳಿ ಮಾಡಿದಾಗ ಆತ ಅವರಿಗೆ ರಕ್ಷಣೆ ಕೊಡ್ತಾನೆ ಅದನ್ನು ಖಂಡಿಸ್ತಾನೆ ಅವರಿಗೆ ಉಂಬಳಿ ಕೊಡ್ತಾನೆ ಅವನಿಗೆ ವರ್ಷಕ್ಕೆ ಇಷ್ಟು ಮುಡಿ ಅಕ್ಕಿ ಅಂತ ಕೊಡ್ತಾನೆ ಇದು ಅವನಲ್ಲಿ ಬೇರೆ ಧರ್ಮದ ಬಗ್ಗೆ ಇರುವ ಅವನಲ್ಲಿ ಏನು ಅತೀವ ಭಕ್ತಿಯನ್ನು ತೋರಿಸ್ತದೆ ನಾನು ಹೇಳ್ತಾ ಇರೋದೇನು ಗೊತ್ತಾ ವಿಷಯ ಟಿಪ್ಪು ಅನ್ನು ಟಿಪ್ಪು ಇವತ್ತು ಟಿಪ್ಪು ಅನ್ನು ಆರ್ ಎಸ್ ಎಸ್ ನವರು ಬಿಜೆಪಿಯವರು ಆತ ಏನು ಮುಸ್ಲಿಮ್ರ ಒಂದು ಜನಾಂಗದವ ಅಂತ ಬಿಂಬಿಸ್ಲಿಕ್ಕೆ ಹೊರಟಿಸಿದ್ದಾರೆ ವಿನಾಹ ಇದರಲ್ಲಿ ಸರ್ಕಾರ ನಾವು ಇದು ಒಂದು ಜಯಂತಿ ಮಾಡೋದಲ್ಲ ಇಪ್ಪತ್ತೆಂಟು ಜಯಂತಿಗಳು ಮಾಡ್ತೇವೆ ಕಿತ್ತೂರು ಚೆನ್ನಮ್ಮನ ಮಾಡ್ತೇವೆ ಆಚೆ ಕನಕದಾಸನ ಮಾಡ್ತೇವೆ ಆಚೆ ಆಚೆ ಡಾಕ್ಟರ್ ಅಂಬೇಡ್ಕರ್ ಮಾಡ್ತೇವೆ ಗಾಂಧಿ ಜಯಂತಿ ಮಾಡ್ತೇವೆ ಗುರು ಜಯಂತಿ ಮಾಡ್ತೇವೆ ಮಾಡ್ತೇವೆ ಮಾಡಿ ಇವರೆಲ್ಲರೂ ಇವರು ಏನು ಹೆಸರು ಹೇಳಿದ್ರು ಅವರೆಲ್ಲರೂ ಬೇಜಾರಾಗಿದ್ದಾರೆ ಈಗ ಯಾಕಂದ್ರೆ ನಿಜವಾಗೂ ಅವ್ರ ಆತ್ಮ ಎಷ್ಟು ನೋವು ಅನುಭವಿಸ್ತಾ ಇದೆಯೋ ಗೊತ್ತಿಲ್ಲ ಕಾರಣ ಯಾಕೆ ಅಂತ ಹೇಳಿದ್ರು ಅವ್ರ ಹೆಸರಿನಲ್ಲಿ ಅಷ್ಟು ಕೆಸರಾರ್ಚಾಟಗಳು ಇಲ್ಲಿ ನಡೀತಾ ಇದೆಯಲ್ಲ ಯಾವುದಕ್ಕಾಗಿ ಯಾವುದೋ ಒಂದು ಧರ್ಮನ್ನು ಅಥವಾ ಯಾವುದೋ ಒಂದು ಇದನ್ನು ಹೊಲಿಸುವಂತ ಕೆಲಸಕ್ಕಾಗಿ ಇಷ್ಟು ಕೆಸರೇರ್ ಚಾಟ ನಡೀತಾ ಇದೆಯಲ್ಲ ಆ ಕೆಸರೇರ್ ಚಾಟ ಬೇಕಾ ಜೆಡಿಎಸ್ ನಾನು ಹೇಳ್ತಾ ಇರೋದು ಯಾರಕ್ಕೆ ವಿರೋಧ ಯಾರಿಗೆ ಪರ ಅಂತ ನಾನು ಹೇಳೋದಿಲ್ಲ ಅದು ಅಂತ ಒಂದು ಜನಗಳಿಗೆ ಸಮಸ್ಯೆ ಆಗುವಂತ ಯಾವುದೇ ಇದು ಜಯಂತಿ ಆಗಿರಬಹುದು ಇದು ವೈಯಕ್ತಿಕವಾಗಿ ರವಿ ಶೆಟ್ಟಿ ಹೇಳ್ತಾ ಇರುವಂಥದ್ದು ಯಾವುದೇ ಇದಲ್ಲ ಯಾವುದೇ ಜಯಂತಿಗಳಿಂದ ಇಲ್ಲಿ ಜನಗಳ ಒಂದು ಭಾವನೆಗಳಿಗೆ ಇದಾಗ್ತದೆ ಎಲ್ಲೋ ಒಂದು ಜಗಳಕ್ಕೆ ಇಡಕ್ಕಾಗಿ ಮಾಡ್ತಾ ಇದ್ದಾರೆ ಇವರು ನಾನು ಮಾಡೇ ಮಾಡ್ತೀನಿ ಅನ್ನೋದು ಅವರು ಮಾಡೋದು ಬೇಡ ಅಂತ ಹೇಳೋದು ಸ್ವಾಮಿ ಅವೆರಡನ್ನೂ ಬಿಡಿ ಜನಗಳ ಸೇವೆ ಮಾಡಿ ಜನಗಳ ದುಡ್ಡದು ಯಾರು ದುಡ್ಡಲ್ಲ ಜನಗಳ ಸೇವೆ ಮಾಡಿ ಸರಿಯಾದ ಏನು ವ್ಯವಸ್ಥೆಗಳು ಬೇಕೋ ಅಲ್ಲಿ ಎಷ್ಟೋ ಕಡೆ ಸೇತುವೆಗಳಿಲ್ಲ ಕಿತ್ತಕ್ಕೆ ಇದಾಗಿ ಹೋಗಿದೆ ಅಲ್ಲಿ ಶಾಲಾ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕಿಲ್ಲ ಶಾಲೆ ಸರ್ಕಾರಿ ಶಾಲೆ ಮುರಿದು ಬೀಳ್ತಾ ಇದೆ ಆವಾಗ ಅವರಿಗೆ ಆ ಏನು ಅಂತ ಇದ್ದಾರೋ ಅವ್ರಿಗೆಲ್ರಿಗೂ ಒಂದು ನೆಮ್ಮದಿ ಸಿಗ್ತದೆ ಅವರ ಆತ್ಮ ಒಂದು ಖುಷಿ ಪಡ್ತದೆ ಇದು ಅವರಿಗಾಗಿ ಮಾಡ್ತಾ ಇರೋದಲ್ಲ ನೀವು ಯಾವ ಜಯಂತಿನೂ ಆ ಜಯಂತಿ ಎಲ್ಲ ಮಾಡ್ಕೋತಾ ಇರೋದು ನಿಮಗಾಗಿ ಅಷ್ಟೇ ನಿಮ್ಮ ಬೇಳೆ ಬೇಯಿಸ್ಕೊಳ್ಳಕ್ಕಾಗಿ ಮಾಡ್ಕೊಳ್ತಾ ಇರೋಂಥ ಒಂದು ಜಯಂತಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ನೋಡಿ ಟಿಪ್ಪು ಕನ್ನಡ ನಾಡಿನ ಅಸ್ಮಿತೆ ಟಿಪ್ಪು ಯಾರು ಮಲ್ಬಾರ್ನಲ್ಲಿ ಮಲಬಾರ್ ಪ್ರದೇಶದಲ್ಲಿ ಯಾರು ದಲಿತ ಮಹಿಳೆಯರಿಗೆ ರವಿಕೆ ರವಿಕೆ ಹಾಕ್ಲಿಕ್ಕೆ ಇರಲಿಲ್ಲ ಆ ರವಕ್ಕೆ ಹಾಕಿದ ತೆರಿಗೆ ಕಟ್ಟಬೇಕಿತ್ತು ಅದನ್ನು ನಿರ್ನಾಮ ಮಾಡಿದವ ಆ ಒಂದು ಇದನ್ನು ರದ್ದು ಮಾಡಿದವ ಯಾರು ಈ ಟಿಪ್ಪು ಅದಕ್ಕೋಸ್ಕರ ಏನು ಮೇಲ್ವರ್ಗದವರಿದ್ದಾರೆ ಅವರು ಇವನ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಅವರು ಅವರ ಅಸಹನೆ ಅದು ಸಹಜವಾಗಿ ಅಸಹನೆ ಬಂದಿತ್ತು ಅಷ್ಟೇ ಅಲ್ಲ ಇವತ್ತು ಕೂಲಿ ಕಾರ್ಮಿಕರಿರ್ಬೋದು ರೈತರಿಗೆ ಇರ್ಬೋದು ಉಳುವವನೇ ಹೊಲದಡೆಯ ಈ ಒಂದು ಏನು ಕಾನ್ಸೆಪ್ಟ್ ಇದೆ ಅದನ್ನು ತಂದವನೇ ಈತ

ಕೊಟ್ಟ ಇದನ್ನ ರಾಷ್ಟ್ರಪತಿ ಓದಿದ್ರು ಅಂತ ಒಂದು ರಾಷ್ಟ್ರಪತಿ ಅವರ ಒಂದು ಭಾಷಣ ಮಾತುಗಳನ್ನ ಅಷ್ಟು ಹಗುರವಾಗಿ ಯಾರು ನೋಡುದಾಗ್ಲಿ ಅದನ್ನು ಹೇಳುವುದಾಗ್ಲಿ ಅದನ್ನು ಕೂಡ ನಾನು ತಪ್ಪನ್ನು ಮಾಡಬಾರದು ರಾಷ್ಟ್ರಪತಿ ಅಂತ ಹೇಳಿದ್ರೆ ಅವರಿಗೆ ಅವರದ್ದು ಬಹಳ ಒಂದು ವೇದನೆ ಇದೆ ಅದು ರಾಷ್ಟ್ರಪತಿಗೆ ಗೌರವ ಕೊಡುವುದು ನಮ್ಮ ದೇಶಕ್ಕೆ ಗೌರವ ಕೊಡುವುದು ಒಂದೇ ಆಗಿದೆ ಹಾಗೆ ರಾಷ್ಟ್ರಪತಿಗಳು ಮಾತ್ರ ಅಲ್ಲ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಒಬ್ಬ ಸದಸ್ಯನವರಿಗೂ ಗೌರವ ಕೊಡಬೇಕಂತ ಇದೆ ಬಟ್ ಇವತ್ತಿನ ದಿನಗಳಲ್ಲಿ ಅದಿಲ್ಲ ಒಂದು ಕಡೆ ಟಿಪ್ಪು ಸುಲ್ತಾನ ಹೆಸರನ್ನು ಉಲ್ಲೇಖ ಮಾಡುದು ಇನ್ನೊಂದು ಕಡೆ ದೇವೇಗೌಡರ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ ಅಂತಕ್ಕಂಥ ಗೊಂದಲಗಳು ಕೂಡ ಆಯ್ತು ಈ ಕಾರ್ಯಕ್ರಮ ಅದಕ್ಕೂ ಸಾಕ್ಷಿ ಆಯ್ತು ಅಂತ ಬರ್ದು ಕೊಟ್ಟಿದ್ರೆ ಅಲ್ಲಿ ಟಿಪ್ಪು ಸುಲ್ತಾನ್ ವಿಚಾರ ತೆಗ್ದಿರುವಂತಹ ಬರ್ದು ಕೊಡದೇ ಹೋದ್ರೆ ದೇವೇಗೌಡರ ಹೆಸರು ತೆಗೆದೇ ಇರುವಂತದ್ದು ಎರಡೂ ಕೂಡ ಒಂದಷ್ಟು ಗೊಂದಲಕ್ಕೆ ರಾಷ್ಟ್ರಪತಿಗಳ ಭಾಷಣ ಹೇಳಿದ್ರೆ ಅದು ಇಲ್ಲಿ ತಯಾರಾಗುದಲ್ಲ ಅದಕ್ಕೆ ಬೇರೆ ಬೇರೆ ರೀತಿಯ ಪ್ರತಿ ಒಂದು ವಿಂಗಿಗೆ ಕಾರ್ಯದರ್ಶಿಗಳು ಇರ್ತವೆ ಅದು ಜ್ಞಾನ ಹೊಂದಿದವರು ಇರ್ತಾರೆ ಅದು ಅವರು ನೋಡಿ ಮತ್ತೆ ಓಕೆ ಮಾಡಿ ಮತ್ತೆ ಇದಾಗ ಸುಲಭದಲ್ಲಿ ಇಲ್ಲ ಇಲ್ಲಿ ಬಂದು ನೋಡೋದು ಕೆಲವು ನೇರವಾಗಿ ಇವರು ಅಂದ್ರೆ ಇವರು ಅಂತಲ್ಲ ಅದು ಯಾರು ಬೇಕಾದ್ರೂ ಆಗಿರ್ಬೋದು ತಪ್ಪು ಮಾಡೋರಿಗೆ ಯಾರು ಬೇಕಾದ್ರೂ ಆಗಿರ್ಬೋದು ಸರ್ ಇವರು ಬೇಕು ಅಂತ ಈ ರೀತಿ ಎಡವಟ್ಟುಗಳು ಮಾಡ್ತಾರಾ ಇದು ಒಂದು ಗಿಮಿಕ್ಕಾ ಜನಗಳು ಪಾಪ ಸುಮ್ಮನಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಕೈವಿ ಕಾಲಿ ಇದೆಯಂತ ಇಡುವಂತ ಹೂವೇ ಜನಾರ್ದನ್ಗಾರ ಕೊಡ್ಬೇಕು ಅಲ್ಲ ನಾನು ನಾನು ಯಾಕೆ ಕೇಳ್ತಾ ಇದೀನಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಒಂದು ವ್ಯವಸ್ಥೆ ಇದೆ ನಮಗೆ ಒಂದು ಭಾಷಣ ಬರಿಬೇಕಂತೇಳಿದರೆ ಇಷ್ಟು ವ್ಯವಸ್ಥೆ ಇದೆ ನಮ್ಮಲ್ಲಿ ಒಂದು ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಇಷ್ಟು ವ್ಯವಸ್ಥೆ ಇದೆ ಇಷ್ಟು ವ್ಯವಸ್ಥೆಯಲ್ಲೂ ಅವ್ಯವಸ್ಥೆ ಆಗ್ತದೆ ಅಂದರೆ ಯಾಕೆಂದರೆ ಇಲ್ಲಿ ರವಿಶೆಟ್ರು ಒಬ್ಬರು ಕಾರ್ಯಕ್ರಮ ಮಾಡೋದು ಅಥವಾ ಒಬ್ರು ಕಾರ್ಯಕ್ರಮ ಮಾಡೋದು ಅಂತೇಳಿದರೆ ಎಲ್ಲದನ್ನೂ ಅವ್ರು ನೋಡಬೇಕು ಇಲ್ಲ ಹಾಗಲ್ಲ ಪ್ರತಿಯೊಂದಕ್ಕೂ ಇದ್ದಾರೆ ಹಾಳೆ ತಂದುಕೊಡ್ಲಿಕ್ಕೆ ಇದ್ದಾರೆ ಪೆನ್ ತಂದುಕೊಡ್ಲಿಕ್ಕೆ ಇದ್ದಾರೆ ಪ್ರಿಂಟಿಗೆ ಒಬ್ಬರಿದ್ದಾರೆ ನೋಡಲಿಕ್ಕೆ ಹಚ್ಚ ಇದ್ದಾರೆ ಇಂಥ ಸಮಯದಲ್ಲೂ ಈ ರೀತಿಯ ಒಂದು ಇದೆ ಅಂದರೆ ಅದು ಪದೇ ಪದೇ ಎಲ್ಲ ಕಡೆನೂ ಇದೆ ಇದು ಇಲ್ಲ ಒಂದು ಪ್ರಚಾರದ್ದೇನಾದರೂ ಅಂದರೆ ಈ ನೋಡಿ ಈ ವಿಷಯಕ್ಕೆ ಇವತ್ತು ನೀವು ಚರ್ಚೆ ಕರೆದಿದ್ದೀರಿ ಅಲ್ಲೇನಾದರೂ ಅವ್ಯವಸ್ಥೆ ಆಗಿಲ್ಲ ಅಂದರೆ ನೀವು ಕರಿತಿರಲಿಲ್ಲ ಅಥವಾ ಇದು ಚರ್ಚೆಗೆ ಬರಲಿ ನಾಲ್ಕು ಜನಗಳಿಗೆ ಗೊತ್ತಿಲ್ಲದಿದ್ದವರಿಗೂ ಗೊತ್ತಾಗಲಿ ಅನ್ನೋ ಒಂದು ತಂತ್ರವೋ ಗೊತ್ತಾಗ್ತಾಯಿಲ್ಲ ಯಾ ಯಾವ ವಿಷಯ ಗೊತ್ತಾಗ್ಲಿ ಅಂತ ಹೇಳಿದ್ರು 나 ಜನರಿಗೆ ಅಲ್ಲ ಅಲ್ಲ 나 ವಿಷಯ ಗೊತ್ತಾಗ್ಲಿ ಯಾವ ವಿಷಯ ಗೊತ್ತಾಗ್ಲಿ ಅಂತ ವಿಷಯಂದ್ರೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ಅಂತ ಹೇಳಿದ್ರು ಜನರಿಗೆ ಕಾರ್ಯಕ್ರಮ ಮಾಡ್ದ್ವಿ ಅಂತ ಹೇಳಿ പ്രചಾರದಲ್ಲಿ ಅಂತ പ്രചಾರದಲ್ಲಿ ಇದ್ದಾರೆ ಅಥವಾ ಈ ರೀತಿಯ ವ್ಯವಸ್ಥೆ ಐತೆ ಅಂದ್ರೆ ಈಗ ನಮ್ಮ ಜನನು ಅಷ್ಟು ಸ್ವಲ್ಪ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಜನ ಬುದ್ಧಿವಂತರಾಗಿದ್ದೇ ಹೋದಾದ್ರೆ ಈ ಸಮಸ್ಯೆಗಳು ಬರೋದಿಲ್ಲ ಜನಗಳಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಶಾರ್ಟ್ ಮೈಂಡ್ ಆಗಿದೆ ಯಾಕಂದರೆ ನನ್ನ ನನ್ನ ಥರನೇ ಇವತ್ತೇನು ಮಾಡ್ತೀವಿ ಅಂದರೆ ಒಂದು ರಸ್ತೆಯಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗ್ತದೆ ಆ್ಯಕ್ಸಿಡೆಂಟ್ ಅಪ್ಪ ಮರ ಏನು ಭಯಂಕರ ಆ್ಯಕ್ಸಿಡೆಂಟ್ ಮಾರ ಪಾಸ್ಟ್ ಫಾಸ್ಟ್ ಇಲ್ಲ ಅಂತ ಹೇಳ್ತಾರೆ ಜಸ್ಟ್ ಫೈವ್ ಕಿಲೋಮೀಟ್ರ್ ಅಥವಾ ಫೈವ್ ಮಿನಿಟ್ಸ್ ಹೋಗೋದೇ ತಡ ಅವ್ರು ಹೋಗೋದು ಇದೇ ಸ್ಪೀಡಲ್ಲಿ ಅಂದರೆ ಈ ರೀತಿ ಯಾವ್ದು ಮರಿತಾರೆ ಆದರೆ ನಾನು ಪದೇ ಪದೇ ನಾನು ಹೇಳ್ತಾ ಇರ್ತೀನಿ ಇನ್ನೂ ಹೇಳ್ತೇನೆ ಯಾವ ಡೆಬಿಟ್ ಇದ್ರೂ ನಾನು ಹೇಳೋದು ಇದೇ ಮಾತನ್ನು ದಯವಿಟ್ಟು ಜನಗಳೇ ಬುದ್ಧಿವಂತರಾಗಿ ಯಾಕೆಂದ್ರೆ ಅದು ನಮ್ಮ ಹಣ ನಾವು ಮತ್ತು ಯಾರೋ ಒಬ್ಬರು ಏನೋ ಅಂತ ಹೇಳ್ಬಿಟ್ಟು ಅವ್ರು ಹಿಂದೆ ಜೈ 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 ಅಂತ ಹೋಗುವಾಗ ಮೊದಲು ಒಮ್ಮೆ ಯೋಚಿಸ್ಬೇಕು ಅವರು ಹೇಗೆ ಅವರು ಯೋಗ್ಯರ ಅಯೋಗ್ಯರ ಅವರು ಬಂದು ಏನು ಮಾಡಿದ್ದಾರೆ ಅವರಿಂದ ಸಾಧನೆ ಇಷ್ಟೇನ ಮಾಡೋಕ್ಕೆ ಸಾಧ್ಯ ಅಥವಾ ಇನ್ನೂ ಹೆಚ್ಚಿನ ಸಾಧನೆ ಏನಾದ್ರು ಮಾಡಬಹುದಾ ಮಾಡಿಲ್ಲ ಯಾಕೆ ಯಾಕೆಂದರೆ ಇವತ್ತೊಬ್ಬ ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಅವರು ನಮ್ಮ ನೌಕರರು ನಮ್ಮ ಸ ಸೇವೆಗಿರೋರು ಅವರು ಕೂಡ ಸಂಬಳ ತಗೊಳ್ತಾರೆ ಆ ಸಂಬಳ ತೊಗೊಂಡಿದ್ದಕ್ಕೆ ಕೆಲಸ ಮಾಡಬೇಕು ಯಾಕಂದರೆ ಒಂದು ಇನ್ನೂರ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಸಂಬಳ ಕೊಟ್ಕೊಂಡು ನಾವು ಒಬ್ಬರಿಗೆ ಕೆಲಸಕ್ಕೆ ಹತ್ತು ನಿಮಿಷಕ್ಕೆ ಲೇಟಾಗಿ ಬಂದಿದ್ದೆ ಹೋದರೆ ನಾವು ಅವನ ಅಡಿಯಿಂದ ಹಿಡಿದು ಮುಡಿವರಿಗೂ ನೋಡ್ತೇವೆ ನಾವು ಏನಕ್ಕೆ ಇವಾಗ ಲೇಟಾಗಿ ಬಂದ ಅಂತೇಳಿ ಅದೇ ಒಬ್ಬ ಎಮ್ ಎಲ್ ಎ ಏನು ಮಾಡ್ತಾ ಇದ್ದಾನೆ ಒಬ್ಬ ಎಂ ಪಿ ಏನು ಮಾಡ್ತಾ ಇದ್ದಾನೆ ಅಥವಾ ಒಬ್ಬರು ಮಿನಿಸ್ಟ್ರಿ ಏನು ಮಾಡ್ತಾ ಇದ್ದಾರೆ ಅನ್ನೋ ಈ ಒಂದು ಕಲ್ಪನೆ ನಮ್ಮ ಜನಗಳಲ್ಲಿ ಬರುವವರಿಗೆ ಅಕಸ್ಮಾತ್ ತಪ್ಪಿದ್ದೆ ಹೋದಾದರೆ ಕೊಳ್ಳಪಟ್ಟು ಹಿಡಿದು ಕೇಳುವವರೆಗೆ ಬದಲಾವಣೆ ಸದ್ಯ ಕಷ್ಟ ಯೂತ್ ಏನಾದ್ರು ಬದಲಾವಣೆ ಮಾಡಿದ್ರೆ ಇನ್ನು ಮಾಡ್ಬೇಕಷ್ಟೇ ಎಸ್ ಖಂಡಿತ ಜನಾರ್ದನ್ ಬಳ್ಳಾರ್ಕಾರ ಒಟ್ಟು ವಿಧಾನಸೌಧದ ವಜ್ರ ಮಹೋತ್ಸವ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಅಧ್ವಾನಗಳು ದುಂದು ವೆಚ್ಚಗಳು ಆ ಮುಖಾಂತರ ಕಾಂಗ್ರೆಸ್ಸಿಗರಿಗೆ ಲಾಭ ಆಯ್ತು ಏನು ನಷ್ಟ ಆಯ್ತು ಅನ್ನುವಂತ ಒಂದಷ್ಟು ಚರ್ಚೆಗಳು ಸೊ ಕೊನೆಯದಾಗಿ ಆ ವಿಚಾರದ ಬಗ್ಗೆ ಏನ್ ಹೇಳಿ ನಾನು ಲಾಭ ನಷ್ಟದ ಬಗ್ಗೆ ಮಾತಾಡುದಿಲ್ಲ ಕೆಂಗಲ್ ಹನುಮಂತೆಯನ್ನೋರು ಏನು ವಿಧಾನಸೌಧ ಕಟ್ಟಿದ್ದಾರೆ ಅದಕ್ಕೆ ಇವತ್ತು ಅರವತ್ತು ವರ್ಷದ ಏನು ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮದಲ್ಲಿ ತಪ್ಪುಗಳು ಆಗೋದು ಸಹಜ ಮಾನವ ನಿರ್ಮಿತ ಅಥವಾ ಮಾನವನಿಂದ ಆಗೋದು ತಪ್ಪುಗಳು ಏನು ಬೇರೆ ಮರ ಮಾಡಲಿಕ್ಕಾಗದ್ದು ಬೇರೆ ಮಾಡಲಿಕ್ಕೆ ಆಗೋದಿಲ್ಲ ಸಹಜ ಇದೆಲ್ಲ ಕೂಡ ಅದು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಮಾಡುವಾಗ ಆ ತಪ್ಪುಗಳನ್ನು ಸರಿಪಡಿಸೋದು ನಮ್ಮ ಕೆಲಸ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದನಂತರ ಟಿಪ್ಪು ಬಗ್ಗೆ ಇನ್ನೊಂದು ಮಾತು ನಾನು ಆಡಿಯೇ ಇಲ್ಲಿ ನನ್ನ ಏನು ಮಾತನ್ನು ಕಣಗೊಳಿಸ್ತೇನೆ ಟಿಪ್ಪು ಏನು ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ರಿಂದಲೇ ಇವತ್ತು ಹೈದರಾಲಿ ಹೈದರಾ ಆತನ ತಂದೆ ಇರ್ಬೋದು ಹೈದರಾಲಿ ಇರ್ಬೋದು ಆತ ಇರ್ಬೋದು ಅನ್ನು ಆತ ಮುಸ್ಲಿ ಹಿಂದೂಗಳಿಗೆ ಎಗೇನ್ಸ್ಟ್ ಇದ್ದರೆ ಇವತ್ತು ಶ್ರೀರಂಗಪಟ್ಟಣ ಶ್ರೀರಂಗ ದೇವಸ್ಥಾನ ಮೈಸೂರಲ್ಲಿರುವ ದೇವಸ್ಥಾನಗಳು ಉಳಿತಿತ್ತೆ ನಾಶವಾಗೋದಿಲ್ವೇ ಇವತ್ತು ಮರಾಠರು ಪ್ರತಾ ರಾಣಾ ಪ್ರತಾಪ ಸಿಂಹ ರಾಣಾ ಪ್ರತಾಪ ಆತ ಆತ ಬಂದು ಏನು ಶ್ರೀರಂಗಪಟ್ಟಣವನ್ನು ಕೊಳ್ಳೆ ಹೊಡೆದು ಹೋದದಲ್ವೇ ಅದರಂತ ಅದನ್ನು ಸರಿಪಡಿಸೋದು ಯಾರು ಇದೇ ಟಿಪ್ಪು ಸುಲ್ತಾನ ಬೇಕಾದಷ್ಟು ದೇವಸ್ಥಾನಗಳಲ್ಲಿ ಇವತ್ತು ಕೂಡ ಆತ ಟಿಪ್ಪುನ ಹೆಸರಿನಲ್ಲಿ ಪೂಜೆಗಳು ನಡೀತವೆ ಇದನ್ನು ನಾವು ಮಾಧ್ಯಮದ ಎದುರು ಜನರಿಗೆ ಹೇಳಬೇಕಾಗಿದೆ ಅದನ್ನು ನಾನು ಇಲ್ಲಿ ಹೇಳಿ ಹೇಳ್ತಾ ಇದ್ದೇನೆ ಟಿಪ್ಪು ಏನು ಅದು ಜನರಿಗೂ ಗೊತ್ತಾಗಬೇಕಾಗಿದೆ ಅಷ್ಟೇ ಅಲ್ಲ ಏನು ಟಿಪ್ಪು ಕನ್ನಂಬಾಡಿ ಅಣೆಕಟ್ಟು ಏನು ಕಣ್ಣಂಬಾಡಿ ಅಣೆಕಟ್ಟನ್ನು ಒಂದು ಏನು ಕಲ್ಪನೆ ಇದೆ ಪ್ರಾರಂಭ ಮಾಡೋದು ಅದು ಟಿಪ್ಪು ಅದು ಪ್ರಾರಂಭವಾದ ಕೆಲಸ ಕಾರ್ಯಗಳು ಕೂಡ ಆಗಲೇ ಆ ಬಗ್ಗೆ ಏನು ಫಲಕಗಳು ಶಾಸನಗಳು ಸಿಕ್ಕಿವೆ ಅಲ್ಲಿ ಇವೆ ಅದು ಕೂಡ ಅಷ್ಟೇ ಅಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಏನು ಇವತ್ತು ಕೆರೆ ಕಟ್ಟೆಗಳಿವೆ ಇವೆ ಅದನ್ನೆಲ್ಲ ಪ್ರಾರಂಭಿಸಿದ್ದು ಇದೇ ಟಿಪ್ಪು ಮೂವತ್ತೈದು ಶೇಕಡ ಏನು ನೀರಾವರಿ ಫೆಸಿಲಿಟಿ ಕೃಷಿಕರಿಗೆ ಆಗಾಯಿತು ಈಗಲ್ಲ ಆತ ಕೂಲಿ ಕಾರ್ಮಿಕರಿಗೆ ದಲಿತರಿಗೆ ಹಿಂದುಳಿದವರಿಗೆ ಒಬ್ಬ ರಾಜನಾಗಿದ್ದ ಇಲ್ಲಿ ಮೆರೆದಿದ್ದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಧನ್ಯವಾದಗಳು ಅದ್ರ ಬಗ್ಗೆ ನಾನು ಹೇಳ್ತೀನಿ ಅದು ಪರವಾಗಿಲ್ಲ ಆದರೆ ಆ ಒಂದು ತತ್ವನಾದರೂ ನಮ್ಮ ಸರ್ಕಾರಗಳು ಅಳವಡಿಸ್ಕೋಬೇಕು ಬಹಳಷ್ಟು ಕಡೆ ರಸ್ತೆ ಕೆಟ್ಟು ಕೆರೆ ಹಿಡ್ದು ಹೋಗಿದೆ ರಸ್ತೆಗಳು ಕುಡಿಯಲಿಕ್ಕೆ ನೀರಿನ ಸರಿಯೋ ವ್ಯವಸ್ಥೆ ಇಲ್ಲ ಸೇತುವೆಗಳು ಕೊಚ್ಚಿ ಹೋಗಿದೆ ಆ ಒಂದು ಒಂದು ಇದನ್ನೇ ಇಟ್ಕೊಂಡು ಕಾನ್ಸೆಪ್ಟ್ ಅವರು ಹೇಳಿದ್ರಲ್ಲ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಈಗಿನ ಒಂದು ಸೇವೆ ಮಾಡಿದರೆ ಪಾಪ ಅವರ ಆತ್ಮಕ್ಕೂ ಸ್ವಲ್ಪ ಶಾಂತಿ ಸಿಗುತ್ತೆ ಸರ್ಕಾರಗಳು ಏನಾದರೂ ಇದು ಮಾಡ್ಬಿಟ್ಟು ಅಲ್ಲಿ ರಸ್ತೆಗಳು ಎಲ್ಲಿ ಹೋಗಿದೆ ಎಲ್ಲಿ ಏನಾಗಿದೆ ಎಂಥದ್ದು ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಗಮನ ಕೊಟ್ಬಿಟ್ಟು ಇವತ್ತು ರಸ್ತೆಗಳಲ್ಲಿ ಒಂದೊಂದು ಬೈಕಲ್ಲೂ ಇವತ್ತು ನೀವು ಹಂಡ್ರೆಡ್ ಸಿ ಸಿ ಒಳಗಡೆದು ಬೈಕ್ ಬರಬಾರ್ದು ಹೀಗೆಲ್ಲ ಹೇಳ್ತಾರೆ ಆ ಬೈಕಿಂತ ಮೊದಲು ನೀವು ಬೈಕನ್ನು ಸರಿ ಮಾಡೋಕ್ಕಿಂತ ಮೊದಲು ಆ ರಸ್ತೆ ಸರಿ ಮಾಡಿರಿ ಯಾಕೆ ಬಿದ್ದೋಗುತ್ತೆ ಧನ್ಯವಾದಗಳು ಜನಾರ್ದನ್ ಭಂಡಾರ್ಕರ್ ಅವರ ಕಾರ್ಯಕ್ರಮಕ್ಕಾಗಿ ಬಂದಕ್ಕಾಗಿ ಧನ್ಯವಾದಗಳು ಶೆಟ್ಟಿ ಅವರ ಕಾರ್ಯಕ್ರಮಕ್ಕೆ ಬಂದಕ್ಕೆ ಇದು ಇವತ್ತಿನ ವಿಶೇಷ ವಿಧಾನಸೌಧ ವಿವಾದ ವಿಧಾನಸೌಧವನ್ನ ಅರವತ್ತು ವರ್ಷಗಳ ಹಿಂದೆ ಕೆಂಗಲ್ ಹನುಮಂತಯ್ಯನವರು ಕನಸು ಕಂಡು ಕಟ್ಟಿರುವಂತಹದ್ದು ಸೊ ಇವತ್ತಿಗೂ ಕೂಡ ಆ ವಿಚಾರದಲ್ಲಿ ಒಂದಿಷ್ಟು ರಾಜಕೀಯಗಳು ನಡೀತಾ ಇದೆ ಇವತ್ತಿಗೂ ಕೂಡ ಅದರ ವಜ್ರ ಮಹೋತ್ಸವ ಒಂದಷ್ಟು ಅಧ್ವಾನಗಳಲ್ಲಿ ಕೊನೆಗೊಡತು ಅನ್ನುವಂಥದ್ದು ನಿಜಕ್ಕೂ ಕೂಡ ಬೇಸರ ಸಂಗತಿ ಇದು ಇವತ್ತಿನ ವಿಶೇಷ ವಿಧಾನಸೌಧ ವಿವಾದ ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ